नमः। हरि ओम। जयत्यजोक्षीण सुखात्म बिम्बः स्वैश्वर्य कांति प्रतत सदोदितः स्वभक्त संताप दुरिष्ट हंता रामावतारो हरिरीश चंद्रमाः। बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत्। योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना। अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयत्यब्ज भवेशेन्द्रवन्दितः कमलापतिः अनंत विभवानंद शक्ति ज्ञानादि सद्गुणः। तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वंदे परिव्राट चक्रवर्तिनं। पूजन्तं राम रामेति मधुरं मधुराक्षरं आरुह्य कविता शाखां वंदे वाल्मीकि कोकिलं। तपस्वाध्याये निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवं। श्रीगुरुभ्यो नमः। रामायणद चिंतकरिगे अभिनंदनेगळु। रामन हेज्जेय गुरुतन्न वाल्मीकिगळु अत्यंत काव्यात्मकवागि ಶಾಸ್ತ್ರಾತ್ಮಕವಾಗಿ ನಮಗೆ ಅದನ್ನ ದಾಖಲೆ ಮಾಡಿಕೊಟ್ಟಿದ್ದಾರೆ. ರಾಮನ ಹೆಜ್ಜೆ ಅಂದ್ರೆ ಅದು ನಮ್ಮೆಲ್ಲರ ಬದುಕಿನ ಹೆಜ್ಜೆ. ಅದಕ್ಕೋಸ್ಕರನೇ ನಾವು ಈಗಲೂ ಕೂಡ ನೀವು ಎಲ್ಲಿದ್ದೀರಿ ಅಂತಂದ್ರೆ ನಾವು ಅನೇಕ ಊರ್ ಹೆಸರು ಹೇಳ್ಬೋದು, ಓಣಿ ಹೆಸರು ಹೇಳ್ಬೋದು, ಮತ್ತೊಂದು ಹೇಳ್ಬೋದು. ಆದರೆ ನಾವು ನಿಜವಾಗ್ಲೂ ಎಲ್ಲಿದ್ದೇವೆ ಅಂದ್ರೆ ರಾಮಕ್ಷೇತ್ರ ಅಂತ. ರಾಮ ನಡೆದ, ರಾಮ ತನ್ನ ಬದುಕನ್ನ ಮರಳಿ ಪಡೆದ ಹೆಜ್ಜೆಯ ಮೇಲೆ ನಮ್ಮ ಬದುಕನ್ನ ನಾವು ಕಟ್ಟಿಕೊಂಡಿದ್ದೇವೆ. ಅಂದ್ರೆ ಸೀತೆ ಸಿಗದೆ ಹೋಗಿದ್ರೆ ನಾನೇನಾಗ್ತಿದ್ದೆ ಗೊತ್ತಾ ಹನುಮಂತ ಅಂತ. ಸೀತೆಯನ್ನ ಹನುಮಂತ ಹುಡುಕಿಕೊಟ್ಟ ಮೇಲೆ ರಾಮಚಂದ್ರ ಆಡುವಂತಹ ಮಾತಿದು, ಒಂದು ವೇಳೆ ನೀನು ಇಲ್ಲದೆ ಹೋದರೆ ನನ್ನ ಗತಿ ಏನು ಅಂತ ಕೇಳ್ತಾನೆ ರಾಮಚಂದ್ರ. ನಾನು ರಾಜ್ಯವನ್ನ ಬಿಡೋದಲ್ಲ, ಪ್ರಾಣವನ್ನೇ ಬಿಡ್ತಾ ಇದ್ದೆ ಅಂತ. ಸೀತಾಂ ಪ್ರಾಣ ಸಮಾಂ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಹಾಗಾಗಿ ಸೀತೆ ಅಂದ್ರೆ ಅಷ್ಟು ನನಗೆ ಪ್ರೀತಿ ಪಾತ್ರಳು, ಅಂತಹ ಸೀತೆಯನ್ನ ನನಗೆ ತಂದು ಕೊಟ್ಟಿಯಲ್ಲ ಹನುಮಂತ ಅಂತ ಅಪ್ಪಿಕೊಳ್ತಾನೆ. ಹಾಗಾಗಿ ರಾಮನ ಹೆಜ್ಜೆಯಲ್ಲಿ ಹನುಮನ ಸೇವೆ ಇದೆ. ಹನುಮನ ಸೇವೆಯಿಂದ ಆ ರಾಮನಿಗೆ ಸೀತೆ ಸಿಕ್ಕಳು ಅಂತ. ಅಲ್ಲ, ರಾಮ ಯಾರೋ ಸೀತೆ ಯಾರೋ, ಅದಕ್ಕೆ ಹನುಮಂತ ಯಾಕೆ ಹುಡುಕಿಕೊಟ್ಟ ಅಂತ. ಅಂದ್ರೆ ದೇವರನ್ನ ಉಪಾಸನೆ ಮಾಡುವುದು, ದೇವರ ಸೇವೆಯನ್ನ ಮಾಡುವುದಿದೆ ಅಲ್ಲ, ಅದರಿಂದ ಏನ್ ಸಿಗುತ್ತೆ ಅಂತ. ಹನುಮಂತನಿಗೆ ಏನಾದರೂ ಸಿಕ್ತಾ ಇಷ್ಟೆಲ್ಲ ಮಾಡಿದ್ರಿಂದ? ಅಂದ್ರೆ ಸಿಕ್ತು. ಏನು ಗೊತ್ತಾ? ರಾಮನ ಪಾದಾರವಿಂದ ಅಂತ. ಏನು ಪಾದಾರವಿಂದ ಸಿಕ್ತು ಅಂದ್ರೆ ಪರಮಾತ್ಮನ ಪಾದ ಹಿಡಿದ್ರೆ ಏನಾಗತ್ತೆ ಅಂತ. ತದ್ವಿಷ್ಣೋ ಪರಮಂ ಪದಂ. ಅದು ಯಾವ ಪದ ಅಂತಂದ್ರೆ ಅದು ವಿಷ್ಣುವಿನ ಪದ. ಯಾವ ಪದ, ಎಂಥ ಪದ ಅದು? ಪರಮ ಪದ. ಪರಮ ಪದ ಅಂದ್ರೆ ಏನು? ಹನುಮಂತನಿಗೆ ಏನ್ ಸಿಕ್ತು ಅಂದ್ರೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗುವ ಭಾಗ್ಯ ಸಿಕ್ತು. ಹಾಗಾಗಿ ದೇವರ ಸೇವೆಯನ್ನ ಮಾಡಿದ ಮೇಲೆ ಚಿಕ್ಕ ಪುಟ್ಟ ವರಗಳನ್ನ ಕೇಳಬಾರದು. ದೇವರು ಕೊಡೋದು ದೊಡ್ಡದು ಕೊಡಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ನಾವು ಬರೀ ಒಂದು ಬಿಸ್ಕೆಟ್ಟೋ, ಒಂದು ಚಾಕ್ಲೇಟೋ, ಒಂದು ಪಂಚೇನೋ, ಒಂದು ವಸ್ತ್ರವೋ, ಸಣ್ಣ 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 ವಸ್ತುಗಳನ್ನ ಕೇಳಿ ದೇವರ ಮುಂದೆ ನಾವು ಸಣ್ಣವರಾಗೋದಕ್ಕಿಂತ ಏನೂ ಕೇಳದೆ ಇದ್ರೆ ದೊಡ್ಡದಾಗಿ ಅವನು ಹೊಟ್ಟೆ ಕೊಡ್ತಾನೆ ಅಂತ. ಅದಕ್ಕೆ ಸಾಕ್ಷಿ ಹನುಮಂತ. ಸೇವಕತನದ ರುಚಿ ಅಂತ ಹೇಳ್ತಾರೆ, ಅದಕ್ಕೊಂದು ರುಚಿ ಬೇಕು. ಅದಕ್ಕೆ ಹನುಮಂತ ಮತ್ತು ಪ್ರಹ್ಲಾದರಾಯರು
ಪ್ರಹ್ಲಾದರಾಜರು ಕೂಡ ಅಷ್ಟೇ. ನಮ್ಮ ಭಕ್ತಿಯಲ್ಲಿ ನಾವು ಕೃಷ್ಣ ಹೇಳ್ತಾನೆ ಭಕ್ತಿ ಅಥವಾ ಭಕ್ತ ಅಂದ್ರೆ ಅದು ಪ್ರಹ್ಲಾದ ಅಂತ. ಎಲ್ಲಿವರೆಗೆ ಅಂದ್ರೆ ಮೊದಲು ಲೆಕ್ಕ ಕೊಡುವಾಗ ಯಾರ್ಯಾರು ಭಕ್ತರು ಅಂದ್ರೆ ಪ್ರಹ್ಲಾದ ನಾರದ ಅಂತ ಶುರು ಮಾಡ್ತಾರೆ. ಅಂದ್ರೆ ಮೊದಲು ಪ್ರಹ್ಲಾದರಾಜ ಅಂತ. ಹಾಗೆ ಆ ಭಕ್ತಿಯನ್ನ ಮಾಡಬೇಕು. ಆಮೇಲೆ ಈ ಲೋಕದಲ್ಲಿ ಮಾಡುವ ಕರ್ಮಗಳು ಇಲ್ಲಿಯೇ ಆನಂದವನ್ನ ಕೊಡುವಂತಹದ್ದು, ಆದರೆ ಶಾಶ್ವತವಾದ ಆನಂದವನ್ನ ನಾವು ಗಳಿಸ್ಬೇಕಾದ್ರೆ ಅದು ಪರಮಾತ್ಮನ ಸೇವೆಯಿಂದ ಮಾತ್ರ ಸಾಧ್ಯ ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಹಾಗಾಗಿ ವಾಯುದೇವರು ಅಂದ್ರೆ ಹನುಮಂತ ಆ ರೀತಿ ಸೇವೆಯನ್ನ ಮಾಡಿದ. ಇತ್ತ ರಾಮನಿಗೆ ಯುವರಾಜ ಪದವಿಯನ್ನ ಕೊಡಬೇಕು ಅಂತ ತೀರ್ಮಾನ ನಡೀತಾ ಇದೆ. ದಶರಥ ಮನಸ್ಸಲ್ಲೇ ಅನ್ಕೊಂಡಿದ್ದಾನೆ, ದೊಡ್ಡ ದೊಡ್ಡವರನ್ನೆಲ್ಲ ಕರೆದಿದ್ದಾನಂತೆ, ನಿಮಗೇನನ್ಸುತ್ತೆ ಅಂತ ದಶರಥ ಕೇಳ್ತಾ ಇದ್ದಾನೆ. ಅವನಿಗೇನು ಅಂದ್ರೆ ಎಲ್ಲರೂ ನನ್ನ ಅಭಿಪ್ರಾಯವನ್ನೇ ಹೇಳ್ತಾರೆ ಅಂತ. ಅವನಿಗೆ ಪುಣ್ಯಕ್ಕೆ ಎಲ್ಲಾ ದೊಡ್ಡವರು ಮಂತ್ರಿಗಳು ಎಲ್ಲರೂ ದಶರಥನ ಅಭಿಪ್ರಾಯವನ್ನೇ ಹೇಳಿದರು. ಈಗ ನಿಮಗೇನನ್ಸುತ್ತೆ ಅಂತ ಕೇಳಿದ. ಅದಕ್ಕೆ ಎಲ್ಲ ಅಮಾತ್ಯರು ಮಂತ್ರಿಗಳೆಲ್ಲ ಹೇಳಿದರು, ನೋಡಪ್ಪ ದಶರಥ ನೀನು ಒಳ್ಳೆ ಆಡಳಿತವನ್ನ ಮಾಡಿದ್ದಿ, ಹೇಗೆ ಕತ್ತಲು ಕಳೆದ ಮೇಲೆ, ಕತ್ತಲು ಅನ್ನೋದು ನಮಗೆ ಹೇಗೆ ಮುಖ್ಯವೋ, ಯಾಕೆಂದ್ರೆ ಕತ್ತಲಿದ್ರೆ ತಾನೇ ಬೆಳಕಿಗೆ ಬೆಲೆ, ಹಾಗಾಗಿ ಕತ್ತಲಲ್ಲಿ ಬೆಳದಿಂಗಳನ್ನ ನೀನು ತೋರಿಸಿದ್ದಿ, ಆದ್ರೆ ನಮಗೀಗ ದೊಡ್ಡದಾಗಿ ಬೆಳಕು ಬೇಕಾಗಿದೆ. ಬೆಳದಿಂಗಳಿಗಿಂತಲೂ ಉತ್ತಮವಾದ ಬೆಳಕು ಅಂದ್ರೆ ಅದು ಸೂರ್ಯನ ಬೆಳಕು. ಆ ಸೂರ್ಯನ ಬೆಳಕು ಅದು ರಾಮನಿಂದ ಸಾಧ್ಯ. ಹಾಗಾಗಿ ರಾಮ ರಾಜನಾದ್ರೆ ಒಳ್ಳೆಯದು, ನಿನಗೆ ವಯಸ್ಸಾಗಿದೆ ಸಾಕಿನ್ನು ಅಂತ ಹೇಳ್ತಾರೆ. ಅವನಿಗೆ ದಶರಥನೇ ಖುಷಿ. ಎಲ್ಲಾ ದೊಡ್ಡವರು ಪ್ರಜೆಗಳು ಗೂಢಚಾರ್ಯನ್ನ ಬಿಟ್ಟು ಕೇಳಿಸಿರ್ತಾನೆ ರಾಮರಾಜನಾಗಬೇಕೋ ಬೇಡವೋ ಅಂತ. ರಾಮರಾಜನಾಗಬೇಕೋ ಬೇಡವೋ ಅಂತ ಪ್ರಶ್ನೆ ಅಲ್ಲ, ರಾಮನೇ ರಾಜನಾಗಬೇಕು ಅಂತ ಪ್ರಜೆಗಳು ಪಟ್ಟು ಹಿಡಿದಿದ್ರು. ಅದಕ್ಕಾಗಿ ಮರುದಿನ ಪುನರ್ವಸು ನಕ್ಷತ್ರ ರಾಮಚಂದ್ರನನ್ನ ರಾಜನನ್ನಾಗಿ ಮಾಡಬೇಕು ಅಂತ. ಅದು ಹುಟ್ಟುಹಬ್ಬದ ನೆಪದಲ್ಲಿ, ಹುಟ್ಟುಹಬ್ಬದ ಒಂದು ಸಂಭ್ರಮ ಎನ್ನುವ ನೆಪದಲ್ಲಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು. ಮುಂದೆ ನಾನು ಅವನ ಜೊತೆಗಿದ್ದು ರಾಜ್ಯದ ಉಳಿದ ಸಣ್ಣ ಪುಟ್ಟ ವ್ಯವಹಾರಗಳನ್ನು ನೋಡಿಕೊಳ್ಳಬೇಕು, ಸಂಪೂರ್ಣವಾಗಿ ರಾಜ್ಯದ ಜವಾಬ್ದಾರಿಯನ್ನ ರಾಮನಿಗೆ ಕೊಡಬೇಕು ಅಂತ ದಶರಥ ತೀರ್ಮಾನ ಮಾಡ್ತಾನೆ. ವಿಶೇಷ ಅಂದ್ರೆ ಪುನರ್ವಸು ನಕ್ಷತ್ರ ನಾಳೆ. ನಾವು ಇವತ್ತು ಏನ್ ಕೇಳ್ತಾ ಇದ್ದೀವಿ, ನಾಳೆ ಪುನರ್ವಸು ನಕ್ಷತ್ರ ಸಪ್ತಮಿ ತಿಥಿ. ಅಲ್ಲಿಗೆ ಸಪ್ತಮಿ ಅಂದ್ರೆ ರಾಮಚಂದ್ರ, ಸಪ್ತ ಅಂದ್ರೆ ಏಳು, ಏಳು ಅಂದ್ರೆ ರಾಮ ಅಂತ. ಆಮೇಲೆ ಪುನರ್ವಸು ಅಂದ್ರೆ ಅದು ರಾಮಚಂದ್ರ ಹುಟ್ಟಿದಂತಹ ನಕ್ಷತ್ರ. ಚೈತ್ರ ಮಾಸದಲ್ಲಿ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಮಿಥುನ ಯಾಕೆ ಮಿಥುನ ರಾಶಿಯಲ್ಲಿ ಅವತಾರ ಮಾಡಿದ ಅಂದ್ರೆ, ಮಿಥುನ ಅಂದ್ರೆ ಜೋಡಿ, ನಾನು ಮತ್ತೆ ನನ್ನ ಹೆಂಡತಿ ಯಾವಾಗಲೂ ಜೋಡಿಯಾಗೇ ಇರ್ತೇವೆ, ನೀವೇನು ಬೇರೆ ಮಾಡಬೇಡಿ ಅಂತ. ಅದಕ್ಕೋಸ್ಕರನೇ ಆ ನಕ್ಷತ್ರದಲ್ಲಿ ಬಂದ. ಇನ್ನು ಪುನರ್ವಸು ಅಂದ್ರೆ ಏನು ಅಂತ ನಾವು ಕೊನೆಯ ಮಂಗಳ ಘಟ್ಟದಲ್ಲಿ ಅದನ್ನ ತಿಳಿಯೋಣ. ಹೀಗೆ ಆ ಪುನರ್ವಸು ನಕ್ಷತ್ರ ಇದೆ, ಅದಕ್ಕೋಸ್ಕರ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ರಾಮನಿಗೆ ಕರೆದು ಹೇಳಿರ್ತಾನೆ, ನೋಡಪ್ಪ ಹಿಂಗೆಲ್ಲ ಇದೆ ಅಂತ. ಯಾಕಂದ್ರೆ ಸಡನ್ಲಿ ಹೇಳಿಬಿಟ್ರೆ ಅವನಿಗೂ ಗಾಬರಿ ಆಗ್ಬಾರ್ದು, ಬೇಡ ಅಪ್ಪ ನೀನೇ ಇರು ಅಂತ ಹೇಳಿದ್ರೆ ಹೇಳುವ ಪೈಕಿ ಅವನು. ಹಾಗಾಗಿ ಮೊದಲೇ ತಿಳಿಸ್ತಾ ಇದ್ದಾನೆ, ನೋಡಪ್ಪ ನನಗೆ ವಯಸ್ಸಾಗಿದೆ, ಪ್ರಜೆಗಳೆಲ್ಲ ನಿನ್ನ ಮೆಚ್ಚುತ್ತಾ ಇದ್ದಾರೆ, ನೆಚ್ಚಿಕೊಂಡಿದ್ದಾರೆ, ಹಾಗಾಗಿ ನೀನೇ ರಾಜನಾಗಬೇಕು ಅಂತ ಹೇಳಿದಾಗ ಎಲ್ಲ ಅಲಂಕಾರ ಆಗಿದೆ, ಊರಲ್ಲೆಲ್ಲ ವಿಶೇಷ ಹಬ್ಬದ ರೀತಿಯಲ್ಲಿ, ಯಾಕಂದ್ರೆ ಸ್ವಂತ ಮಗನ ರೀತಿಯಲ್ಲಿ ಇದ್ನಂತೆ ರಾಮಚಂದ್ರ. ಪ್ರತಿಯೊಬ್ಬ ತಂದೆ ತಾಯಿಗೂ ಅವನ ಮಗನಿಗಿಂತಲೂ ರಾಮಚಂದ್ರ ಅಂದ್ರೆ ಅಷ್ಟು ಪ್ರೀತಿ ಪಾತ್ರನಾಗಿದ್ದ ರಾಮಚಂದ್ರ. ಅಂತಹ ರಾಮಚಂದ್ರ ಅವನ ಬಗ್ಗೆ ಒಂದಷ್ಟು ಗುಣಗಳನ್ನ ಹೇಳ್ತಾರೆ. ಅವನು ಹೇಗಿದ್ದ ಅಂದ್ರೆ, ಮನೆಯಲ್ಲಿ ಒಬ್ಬ ತಂಗಿಗೆ ಅಣ್ಣನ ಹಾಗೆ ಇದ್ದ. ತಂಗಿಯ ಮದುವೆಯನ್ನ ತಾನೇ ನಿಂತು ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಎಲ್ಲ ರೀತಿಯ ಒಳ್ಳೆಯ ಹುಡುಗನನ್ನ ನೋಡಿ ಮದುವೆ ಮಾಡಿ ಕೊಡುವಂತೆ ಅವನು ಅವರ ಮನೆಯಲ್ಲಿ ಇದ್ದ. ಆಮೇಲೆ ವೃದ್ಧ ತಂದೆ ತಾಯಿಯಂದರಿಗೆ ಮಗನಂತೆ, ಹಿರಿಯ ಮಗನಂತೆ ಇದ್ದ. ಆಮೇಲೆ ಮಕ್ಕಳಿಗೆ ಅನಾಥರಿಗೆ ತಂದೆಯಂತೆ ಇದ್ದ. ಹೀಗೆ ಮಾತೇವ ಪಿತೇವ ಅಂತ ಹೇಳ್ತಾ ಹೋಗ್ತಾರೆ, ತಾಯಿಯಂತೆ ತಂದೆಯಂತೆ ಅಂತ. ಅದು ಹೌದು, ಜಗತ್ತಿಗೆ ನಮಗೆಲ್ಲ ತಂದೆಯಂತೆ ತಾಯಿಯಂತೆ ಇದ್ದೇ ಇದ್ದಾನೆ ಪರಮಾತ್ಮ. ಅದನ್ನ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಆ ಅಯೋಧ್ಯೆಯಲ್ಲಿ ಪ್ರಜೆಗಳೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದ. ಅಂತಹ ರಾಮಚಂದ್ರ ಇನ್ನೇನು ರಾಜನಾಗ್ತಾನೆ ಅಂತ ಅನ್ನುವ ವಿಷಯ ಅದು ಮಂಥರೆ ಕಿವಿಗೆ ಬೀಳುತ್ತದೆ. ಮಂಥರೆ
ಅವಳೇನು ಅಂದ್ರೆ ಅವಳು ಯಾರು ಅಂತ ಮೊದಲು ತಿಳ್ಕೊಳ್ಬೇಕು ನಾವು. ಅವಳ ಗುಣ ಎಂಥದ್ದು ಅಂತ ನಮಗ್ ಗೊತ್ತಿದೆ, ಅವಳು ದುರ್ಗುಣವಂತಳು ಎಲ್ಲ ಗೊತ್ತು. ಆದ್ರೆ ಅವಳು ಎಲ್ಲಿಂದ ಬಂದ್ಲು ಅಂದ್ರೆ ಅಶ್ವಪತಿ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡುವವಳು. ಈ ಆಯ ಅಂತ ಏನ್ ಕರಿತೀವಿ, ಮನೆಯಲ್ಲಿ ದೊಡ್ಡವರು ಅಥವಾ ತಂದೆ ತಾಯಿಗಳು ಇಲ್ಲದೆ ಇದ್ದಾಗ ಮಗುವನ್ನ ನೋಡಿಕೊಳ್ಳುವ ಕೆಲಸ ಅವಳು. ಅಲ್ಲ, ಅವಳು ಯಾಕೆ ಮಗುವನ್ನ ನೋಡಿಕೊಳ್ಳಬೇಕು? ಕೈಕೇಯಿಯನ್ನ ಅವಳ ತಾಯಿ ಇದ್ಲಲ್ವಾ, ಅವಳ ತಾಯಿ ಹೆಸರನ್ನೇನು ಉಲ್ಲೇಖ ಮಾಡಿಲ್ಲ, ಆದ್ರೆ ಅವಳ ತಾಯಿಯೇ ಆ ಕೈಕೇಯನ್ನ ನೋಡಿಕೊಳ್ಬಹುದಾಗಿತ್ತು, ಆದ್ರೆ ಯಾಕೆ ನೋಡಿಕೊಳ್ಳಲಿಲ್ಲ ಅಂದ್ರೆ, ಒಂದು ದಿನ ಒಂದು ಘಟನೆ ಆಯಿತು. ಈ ಅಶ್ವಪತಿ ರಾಜ ಹೀಗೆ ಬೇಟೆಯಾಡಿ ಮನೆಗೆ ಬರುವಾಗ ಅಲ್ಲೊಬ್ಬ ಋಷಿ ಕೂತಿದ್ದ. ಆ ಋಷಿ ಆನಂದವಾಗಿದ್ದ, ನಗ್ನಗತಾ ಇದ್ದ ಅವನು. ಅಲ್ಲ, ಯಾಕ್ರಿ ಋಷಿಗಳೇ ನಗ್ತಾ ಇದ್ದೀರಿ, ಎಲ್ಲಾ ಋಷಿಗಳು ತಪಸ್ ಮಾಡೋದನ್ನ ನೋಡಿದೀನಿ, ಕಣ್ಣು ಮುಚ್ಕೊಂಡು ಕೂತಿರೋದನ್ನ ನೋಡಿದೀನಿ, ಹೀಗೆ ಒಂಟಿ ಕಾಲಲ್ಲಿ ನಿಂತಿರೋದನ್ನ ನೋಡಿದೀನಿ, ನೀವು ನೋಡಿದ್ರೆ ಒಳ್ಳೆ ಆನಂದದಿಂದ ನಗ್ನಗತಾ ಇದ್ದೀರಲ್ಲ, ಒಂದ್ ರೀತಿಯಲ್ಲಿ ಸ್ವಲ್ಪ ಜೋರಾಗಿ ನಗ್ತಾ ಇದ್ರೇನೋ ಋಷಿಗಳು. ಅದನ್ನ ನೋಡಿ ಕೇಳಿದ ಇವನು ಅಶ್ವಪತಿ, ಅಲ್ಲ ಯಾಕೆ ಹಿಂಗ ಆಗ್ತಾ ಇದೆ, ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ನೀವು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ನನಗೊಂದು ವಿದ್ಯೆ ಗೊತ್ತಿದೆ, ಈ ಪ್ರಾಣಿಗಳು ಮಾತನಾಡ್ತಾವಲ್ಲ ಅದನ್ನ ತಿಳಿಯುವಂತಹ ವಿದ್ಯೆ ನನಗ್ ಗೊತ್ತಿದೆ, ಅದನ್ನ ತಿಳಿಯುವ ಶಕ್ತಿ ನನಗಿದೆ ಅಂತ ಹೇಳ್ತಾರೆ. ಹೌದಾ, ಅದು ಬಹಳ ವಿಶೇಷ ಅನ್ನಿಸ್ತಾ ಇದೆ, ನನಗೂ ಒಂದ್ ಸ್ವಲ್ಪ ವಿದ್ಯೆಯನ್ನು ಉಪದೇಶ ಮಾಡಿ ಅಂತ ಕೇಳ್ತಾರೆ. ನೋಡಪ್ಪ, ಸುಮ್ನೆ ಹೋಗ್ತಾ ಇದ್ದಿ, ಮನೆಗೆ ಹೋಗಿ ಆರಾಮಾಗಿ ಹೆಂಡತಿ ಜೊತೆ ಸಂಸಾರ ಮಾಡು, ಎಲ್ಲ ಯಾಕೆ ಬೇಕು ನಿನಗೆ, ನಿನಗೇನು ಬೇರೆ ಏನಾದರೂ ಕ್ಷತ್ರಿಯ ವಿದ್ಯೆ ಮತ್ತೊಂದು ಇನ್ನೊಂದು ಇದ್ರೆ ಕೊಡಬಹುದು, ಇದು ಬೇಡ ನಿನಗೆ ಅಂತ. ಇಲ್ಲ ಗುರುಗಳೇ, ನನಗೆ ಕೊಡಿ, ನನಗೆ ಬೇಕು ಅಂತ. ನೋಡಪ್ಪ, ವಿದ್ಯೆಯನ್ನ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಏನು ಅಂದರೆ, ನೀನು ಈ ವಿದ್ಯೆ ನಿನಗೆ ಗೊತ್ತಿದೆ ಅಂತ ಬೇರೆ ಯಾರಿಗಾದರೂ ಹೇಳಿದರೆ, ಬೇರೆ ಅಂದರೆ ಹೆಂಡತಿಗೂ ಹೇಳಬಾರದು, ಬೇರೆ ಯಾರಿಗಾದ್ರೂ ನೀನು ಈ ವಿದ್ಯೆ ಗೊತ್ತಿದೆ ಅಂತ ಹೇಳಿದರೆ ನಿನ್ನ ತಲೆ ಸಾವಿರ ಹೋಳಾಗತ್ತೆ ಅಂತ ಋಷಿಗಳು ಹೇಳ್ತಾರೆ. ಹೌದಾ, ಹಾಗಿದ್ರೆ ನಾನು ಹೇಳೋದೇ ಇಲ್ಲ ಅಂತ. ಸರಿ, ಮನೆ ಹೋಗ್ತಿರ್ತಾನೆ, ಸಾಯಂಕಾಲ ಆಗಿರುತ್ತೆ ಅಷ್ಟೊತ್ತಿಗೆ. ಮನೆ ಹೋಗುವಾಗ ಮಧ್ಯದಲ್ಲಿ ಎರಡು ಪಕ್ಷಿಗಳು ಹಲ್ಲಿಗಳು ಏನೋ ಮಾತನಾಡ್ತವೆ. ಅದನ್ನ ನೋಡಿ ಅವನು ಮನಸ್ಸಲ್ಲೇ ನಕ್ಕು ಹಾಗೆ ಹೋಗ್ತಾನೆ, ಮನೆ ಹೋಗಿ ಮಲಗ್ತಾನೆ. ಇನ್ನೇನು ಮಲ್ಕೊಂಡಿರ್ತಾನೆ, ಹೆಂಡತಿ ಅಲ್ಲೇ ಪಕ್ಕದಲ್ಲಿ ಮಲಗಿರ್ತಾಳೆ. ಇವತ್ತೇನೇನಾಯ್ತ್ರಿ ಅಂತ ಹೆಂಡತಿ ಕೇಳ್ತಾಳೆ. ಇವನಿಗೆ ಆ ವಿದ್ಯೆ ಒಂದು ಬಿಟ್ಟು ಇನ್ನೆಲ್ಲ ಏನೇನಾಗಿದೆ ಎಲ್ಲ ಘಟನೆ ಹೇಳ್ತಾನೆ. ಕೊನೆಗೆ ಅಲ್ಲಿ ಎರಡು ಹಲ್ಲಿಗಳು ಮಾತನಾಡ್ತಾ ಅವೇನೋ ಹೇಳ್ತವೆ, ಅದು ತನ್ನ ಹೆಂಡತಿಗೆ ಏನೋ ಹೇಳುತ್ತೆ. ಅವಾಗ ಗಂಡ ಜೋರಾಗಿ ನಗ್ತಾನೆ, ಅಂದ್ರೆ ಹಲ್ಲಿ ತನ್ನ ಹೆಂಡತಿಗೆ ಹೇಳಿದ್ದನ್ನ ಇವನು ಕೇಳಿಸ್ಕೊಂಡು ಇವನು ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾನೆ, ಜೋರಾಗಿ ನಗ್ತಾನೆ. ಅದಕ್ಕೆ ಹೆಂಡತಿ ಕೇಳ್ತಾಳೆ, ನೀವ್ ಯಾಕೆ ನಗ್ತಾ ಇದ್ದೀರಿ, ನನಗ್ ಗೊತ್ತು ಅಂತ. ಯಾಕೂ ಇಲ್ಲಮ್ಮ, ಏನೋ ನೆನಪಾಯ್ತು ಅದಕ್ಕೆ ನಕ್ಕೆ ಅಂತ. ನನಗ್ ಗೊತ್ತು, ನಿಮಗೆ ಹಳೆ ಪ್ರೇಯಸಿ ನೆನಪಾಗಿದ್ದಾಳೆ, ಅದಕ್ಕೆ ನಗ್ತಾ ಇದ್ದೀರಿ ನೀವು ಅಂತ. ಅದಕ್ಕೆ ಅವ ಹೇಳ್ತಾನೆ, ಇಲ್ಲ ಏನಿಲ್ಲ, ಹಾಗೆ ನಗು ಬಂತು ಅಂತ. ಇಲ್ಲ, ನೀವು ಅದಕ್ಕೋಸ್ಕರನೇ ನಕ್ಕಿದ್ದು, ನನಗ್ ಗೊತ್ತು, ಯಾರವಳು ಹೇಳಿ ಅಂತ. ಗಂಟು ಬಿದ್ಲು, ಬೆಳಿಗ್ಗೆವರೆಗೂ ಗಂಟು ಬಿದ್ಲಂತೆ. ಕೇಳೇ ಕೇಳಿದ್ಲು ಅವನು, ಪಾಪ ಹೇಳಿದ್ರೆ ತಲೆ ಹೋಳಾಗತ್ತೆ, ಹೇಳದೆ ಹೋದ್ರೆ ಇವಳು ಕಾಟ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಕೊನೆ ಹೇಳೋದೇ ಇಲ್ಲ ಅವನು, ನೀವು ಹೇಳಲಿಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ. ಮನೆ ಬಿಟ್ಟು ಹೋಗ್ತೀನಿ ಅಂತಂದಾಗ ಅವನಿಗೇನು ಅಂದ್ರೆ, ಅಲ್ಲಿವರೆಗೆ ಏನಂದ್ರೆ ಬರೀ ಒಂದು ದಿನದ ಘಟನೆ ಅಲ್ಲ, ಇದಾದ್ಮೇಲೆ ಪ್ರತಿನಿತ್ಯ ಅವನಿಗೆ ತಿಂಡಿ ಕೊಡುವಾಗಲೂ ಇದನ್ನೇ ಕೇಳ್ತಾ ಇದ್ಲಂತೆ, ರೀ ಯಾಕೆ ನಕ್ರಿ ಹೇಳ್ರಿ ಅಂತ. ಊಟ ಹಾಕುವಾಗಲೂ ಇದನ್ನೇ ಕೇಳ್ತಾ ಇದ್ಲಂತೆ, ಪ್ರತಿ ಕ್ಷಣ ಪ್ರತಿ ದಿನ ಇದೇ ವಿಷಯ ಅವನಿಗೆ ಕೇಳಿ ಕೇಳಿ ರೋಸಿ ಹೋಗಿ, ನಾನೇ ನಿನ್ನ ಬಿಟ್ಬಿಡ್ತೀನಿ ಹೋಗು ಅಂತ ಅವಳನ್ನ ಒಂದ್ ರೀತಿಯಲ್ಲಿ, ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಅದು ವಿಚ್ಛೇದನ ರೀತಿಯಲ್ಲಿ, ಆ ರೀತಿ ಅವಳನ್ನ ಬಿಟ್ಟು ಬಿಟ್ಟಿದ್ದ, ಊರಿನಿಂದ ಆಚೆ ಅಟ್ಟಿದ್ದ. ಯಾಕೆಂದ್ರೆ ನೆಮ್ಮದಿಯೇ ಇಲ್ಲ. ಈ ನೆಮ್ಮದಿಯನ್ನ ರಾಜ ಒಂದು ವೇಳೆ ಕಳೆದುಕೊಂಡ್ರೆ ಪ್ರಜೆಗಳಿಗೆ ಏನ್ ಕೊಡ್ತಾನು, ಪ್ರಜೆಗಳಿಗೆ ರಕ್ಷಣೆ ಹೇಗೆ ಮಾಡ್ತಾನೆ? ಹಾಗಾಗಿ ಹೆಂಡತಿಯನ್ನ ದೂರ ಮಾಡಿಕೊಂಡಿದ್ದ. ಹೆಂಡತಿ ದೂರ ಆದ ಮೇಲೆ ಮಗಳನ್ನ ಈ ಮಂಥರೇ ನೋಡ್ಕೊಳ್ತಾ ಇದ್ಲು. ಮಂಥರೇ ಸೇವಕಿಯೂ ಹೌದು, ಒಂದು ರೀತಿಯಲ್ಲಿ ತಾಯಿಯೂ ಹೌದು. ಯಾರಿಗೆ? ಕೈಕೇಯಿ. ಅಂತಹ ಕೈಕೇಯಿಯ ಈ ಮಲತಾಯಿ ಅಥವಾ ಸಾಕು ತಾಯಿ
ಅಂತ ಏನಿದ್ಲು ಮಂಥರೆ ಅವಳು ಬಂದ್ಲು ಕೈಕೇಯಿ ಹತ್ರ ಬಂದ್ಲು. ನೋಡಮ್ಮ ಕೈಕೇಯಿ ಏನಾಗ್ತಾ ಇದೆ ಗೊತ್ತಾ ನಿನಗೆ ಅಂತ. ಓ ನನಗೆ ಗೊತ್ತಿದೆ ಅಂತ. ಗೊತ್ತಿದ್ರೂ ಸುಮ್ಮನೆ ಇದ್ದೀಯಾ ನೀನು ಅಂತ. ಹೋಗ್ಲಿ ಏನಾಗ್ತಾ ಇದೆ ಗೊತ್ತಾ, ಅದೇ ನಾಳೆ ರಾಮನ ಹುಟ್ಟಿದಬ್ಬ ಇದೆ, ನಾಳೆ ನಮ್ಮನೆಯವರು ಅನೌನ್ಸ್ ಮಾಡ್ತಾರೆ ರಾಮನೇ ರಾಜ ಅಂತ ಹೇಳಿ. ಘೋಷವಾಕ್ಯದಲ್ಲಿ ವೇದ ಮಂತ್ರಗಳಿಂದ ಗಂಗಾ ನದಿ ಅತ್ಯಂತ ಪವಿತ್ರವಾದ ಜಲಗಳಿಂದ ಅವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕಿದ್ದಾರೆ, ನನಗಂತೂ ಬಹಳ ಖುಷಿಯಾಗಿದೆ ಅಂತ ಒಂದಷ್ಟು ವಸ್ತ್ರಗಳನ್ನು ಹಾರವನ್ನ ಅವಳಿಗೆ ಮಂಥರೆಗೆ ಕೈಕೇಯಿ ಕೊಡ್ತಾಳೆ. ಅದನ್ನ ಎತ್ತಿ ಬಿಸಾಡ್ತಾಳಂತೆ ಮಂಥರೆ. ಬಿಸಾಡಿ ಏನ್ ತಿಳ್ಕೊಂಡಿದೀಯ ನೀನು, ಏನಾಗ್ತಾ ಇದೆ ಗೊತ್ತಿಲ್ವಾ, ಒಂದು ವೇಳೆ ರಾಮರಾಜನಾದ್ರೆ ಭರತನಿಗೆ ರಾಜ್ಯ ಸಿಗಲ್ಲ. ಅದಕ್ಕೆ ಇವಳು ತೊಂದರೆ ಇಲ್ಲ ಅದೇ ಟ್ಯೂನಲ್ಲೇ ಹೇಳ್ತಾಳೆ. ಇವಳು ಹೇಗೆ ಮಾತಾಡ್ತಾಳೋ ಅವಳು ಹಾಗೆ. ವಾಸ್ತವಿಕವಾಗಿ ಕೈಕೇಯಿಗೆ ರಾಮ ಅಂದ್ರೆ ಅತ್ಯಂತ ಪ್ರೀತಿ. ಭರತನಿಗಿಂತಲೂ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತಾನೆ ರಾಮ, ಯಾಕೆಂದ್ರೆ ಭರತನನ್ನೂ ಕೈಕೇಯಿಯನ್ನೂ ನೋಡಿಕೊಳ್ಳುವ ಶಕ್ತಿ ರಾಮನಿಗಿದೆ. ಹಾಗೆ ಅಂತಹ ರಾಮಚಂದ್ರ ರಾಜನಾದ್ರೆ ನನಗೇನು ತೊಂದರೆ ಇಲ್ಲಮ್ಮ ಅಂತ ಹೇಳಿದಾಗ, ಸರಿ ರಾಮ ರಾಜನಾದ್ರೆ ತೊಂದರೆ ಇಲ್ಲ, ಭರತ ರಾಜನಾಗೋದೇ ಇಲ್ಲಲ್ಲ ಅಂತ. ಅವಾಗ್ಲೂ ಏನ್ ಅನ್ಸಲ್ಲ ಅವಳಿಗೆ, ಏನ್ ತೊಂದರೆ ಇಲ್ಲ, ಅಣ್ಣ ತಮ್ಮದ್ರೆಲ್ಲ ಒಟ್ಟಿಗೆ ಇರ್ತಾರೆ, ಕಣ್ಣಿಂದ ಆನಂದವಾಗಿ ಅದನ್ನ ನೋಡಿ ಆನಂದದಿಂದ ಜೀವನವನ್ನ ಮಾಡ್ತೀನಿ, ಏನ್ ತೊಂದರೆ ಇಲ್ಲ ಅಂತಂದಾಗ, ಸರಿ ಭರತ ರಾಜನಾಗೋದ್ ಬೇಡ. ಸಮಸ್ಯೆ ಏನು ಗೊತ್ತಾ, ಈಗ ನೋಡ್ರಿ ರಾಮ ರಾಜನಾಗೋದು ಭರತ ರಾಜನಾಗ್ದೇ ಇರೋದೇನ್ ಸಮಸ್ಯೆ ಅಲ್ಲ. ಮಂತ್ರೇ ಹೇಳ್ತಾಳೆ, ಒಂದು ವೇಳೆ ರಾಮ ರಾಜನಾದರೆ ರಾಮನಿಗೆ ಬೇಕಾದವರು ಮಾತ್ರ ಸುಖವಾಗಿರ್ತಾರೆ, ನಿನ್ನ ಗತಿ ಏನು ಅಂತ. ಸಂಪ್ರಹೃಷ್ಟ ಭವಿಷ್ಯಂತಿ ರಾಮಸ್ಯ ಪರಮಾಸ್ತ್ರೀಯ. ರಾಮನ ಸ್ತ್ರೀಯರು ಅಂತಂದ್ರೆ ದಶರಥನ 350 ಮಂದಿ ಪತ್ನಿಯರು, ಮತ್ತೆ ಕೌಸಲ್ಯ, ಸುಮಿತ್ರೆ ಮತ್ತು ಸೀತೆ, ಇಷ್ಟು ಜನ ಆನಂದವಾಗಿರ್ತಾರೆ, ಜೊತೆಗೆ ಲಕ್ಷ್ಮಣನ ಹೆಂಡತಿ ಎಲ್ಲರೂ ರಾಮನ ಆಸ್ಥಾನದಲ್ಲಿ. ನೀನು ಮೂಲೆ ಗುಂಪಾಗಿ ಬಿಡ್ತೀಯಾ ಅಂದ್ರೆ ಸವತಿ ಮಾತ್ಸರ್ಯವನ್ನ ತೋರಿಸಿದ್ಲಂತೆ ಮಂತರೆ. ಅಂದ್ರೆ ಕೌಸಲ್ಯಗೆ ಸುಮಿತ್ರೆಗೆ ಸಿಗುವ ಮರ್ಯಾದೆ, ಯಾಕೆಂದ್ರೆ ಕೌಸಲ್ಯ ಮಗ ರಾಮಚಂದ್ರ ಅವನು ರಾಜ, ಎರಡನೇ ತಮ್ಮ ಅಂದ್ರೆ ಹಿರಿಯಣ್ಣ ರಾಮನನ್ನ ಬಿಟ್ರೆ ಇರೋದು ಲಕ್ಷ್ಮಣ, ಆಮೇಲೆ ಶತ್ರುಘ್ನ ಅಂತೂ ಮಾತನಾಡೋದೇ ಇಲ್ಲ, ಯಾಕೆ ಮುಂಚೆನೆ ತೀರ್ಮಾನ ಆಗಿದೆ ನನ್ನ ಮಕ್ಕಳು ರಾಜರಾಗೋದು ಬೇಡ ಅಂತ ಸುಮಿತ್ರೆ ಹೇಳಿದ್ದಾಳೆ. ಭರತ ಇವ್ರು ಯಾರು ಗೊತ್ತಾ, ರಾಮನ ತಮ್ಮನ ತಾಯಿ ಅಂತ ನಿನ್ನನ್ನು ಗುರುತಿಸ್ತಾರೆ. ಅಂದ್ರೆ ನೀನು ಯಾರು ಅಂದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಅಂದ್ರೆ ನೇರವಾಗಿ ನಿನ್ನನ್ನು ಗುರುತಿಸಿದೇನೆ, ಎಲ್ಲೋ ಬೇರೆ ರೀತಿಯಿಂದ ನಿನ್ನನ್ನು ಗುರುತಿಸ್ತಾರೆ ಅಥವಾ ಗುರುತಿಸದೇ ಇರಬಹುದು, ಹಾಗೂ ಆಗಬಹುದು. ಹಾಗಾಗಿ ನೀನು ಸ್ವಲ್ಪ ವಿಚಾರ ಮಾಡು. ಸಂಪ್ರಹೃಷ್ಟ ಭವಿಷ್ಯಂತಿ ರಾಮಸ್ಯ ಪರಮಾಸ್ತ್ರೀಯ. ಈ ಶ್ಲೋಕಕ್ಕೆ ಕೆಲವರು ಬೇರೆ ರೀತಿ ಅರ್ಥ ಮಾಡಿದ್ದಾರೆ. ರಾಮಸ್ಯ ಪರಮಾಸ್ತ್ರೀಯ ಅಂದ್ರೆ ರಾಮನಿಗೆ ಬಹಳ ಜನ ಹೆಂಡತಿಯರಿದ್ರು ಅಂತ, ಹಾಗಲ್ಲ ರಾಮನಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಸ್ತ್ರೀಯರು ಅಂತ ಅರ್ಥ. ಯಾಕೆಂದ್ರೆ ರಾಮ ಮುಂದೆ ಗಾಡಿಗೆ ಹೋಗುವಾಗ ಈ 350 ಜನಕ್ಕೂ ನಮಸ್ಕಾರ ಮಾಡಿ ಗಾಡಿಗೆ ಹೋಗ್ತಾನೆ. 350 ಜನರಿಗೂ ನಮಸ್ಕಾರ ಮಾಡೋದು ಅಂದ್ರೆ ಎಷ್ಟು ಅವರನ್ನ ಹಚ್ಚಿಕೊಂಡಿದ್ದ. ಹೇಳ್ತಾನೆ ಒಂದು ಮಾತನ್ನ ರಾಮಚಂದ್ರ, ತಾಯಂದ್ರೆ ಇಷ್ಟು ವರ್ಷ ಜೀವನದಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯಮಾಡಿ ಕ್ಷಮಿಸ್ರಿ ಅಂತ ಕೇಳುತ್ತಾನೆ. ನೋಡ್ರಿ ರಾಮನಿಗೂ ಆ 350 ಜನ ದಶರಥನ ಪತ್ನಿಯರಿಗೂ ಎಂಥ ಸಂಬಂಧ, ಎಲ್ಲರಲ್ಲೂ ತಾಯಿಯನ್ನ ಕಾಣ್ತಾ ಇದ್ದ ರಾಮ ಅಂತ. ಹಾಗೆ ಆ ರಾಮಚಂದ್ರ ಕಾಡಿಗೆ ಹೋಗುವ ಪರಿಸ್ಥಿತಿ ಬರ್ತದೆ. ಅದಕ್ಕೂ ಮುಂಚೆ ಮಂಥರೆ ಇನ್ನೊಂದು ಮಾತನ್ನ ಹೇಳ್ತಾಳೆ, ಅಪ್ರಹೃಷ್ಟ ಭವಿಷ್ಯಂತಿ ಭರತಸ್ಯ ಪರಮಾಸ್ತ್ರೀಯ ಅಂತ. ನೋಡಮ್ಮ ನೀನು ಒಂದು ವೇಳೆ ನಿನ್ನ ಮಗನನ್ನ ರಾಜನನ್ನಾಗಿ ಮಾಡದೆ ಹೋದರೆ ಭರತನ ಹೆಂಡತಿಯರಿಗೆ ಮತ್ತು ನಿನಗೂ ಇಬ್ಬರಿಗೂ ತೊಂದರೆ ಆಗತ್ತೆ ಅಂತ. ಅಲ್ಲಿ ಒಂದು ಮಾತು, ಭರತನ ಹೆಂಡತಿಯರಿಗೆ ಅಂತ ಸ್ಪಷ್ಟ ಇದೆ. ಅಂದ್ರೆ ಭರತನಿಗೆ ಇಬ್ರು ಮೂರು ಜನ ಹೆಂಡತಿಯರು ಇದ್ರು ಅಂತ ನಮಗೆ ಸಿದ್ಧವಾಗ್ತದೆ. ಅಪ್ರಹೃಷ್ಟ ಭವಿಷ್ಯಂತಿ
ಭರತಸ್ಯ ಪರಮಾಸ್ತ್ರೀಯ ಭರತನ ಹೆಂಡತಿಯರು ಅಂದ್ರೆ ಸ್ನುಷಾಸ್ತೆ ಭರತಕ್ಷಯೇ ಆ ಪದ ಅದ್ಭುತವಾಗಿದೆ ಸ್ನುಷಾಸ್ತೆ ಸ್ನುಷ ಅಂದ್ರೆ ಸೊಸೆಯಂದ್ರು ಸ್ನುಷಾಸ್ತೆ ಭರತಕ್ಷಯೇ ಅದು ಪರಮಾಸ್ತ್ರೀಯ ಅಲ್ಲ ಅದು ಸ್ನುಷಾಸ್ತೆ ಭರತಕ್ಷಯೇ ಭರತ ಕ್ಷಯ ಅಂದ್ರೆ ನಾಶ ಅಲ್ಲ ಭರತನಿಗೆ ರಾಜ್ಯದ ಪಟ್ಟದ ನಾಶ ರಾಜ್ಯದ ಪಟ್ಟ ಸಿಗದೆ ಹೋದ್ರೆ ನಿನ್ನ ಸೊಸೆಯಂದ್ರು ಮತ್ತು ನೀನು ಮೂಲೆ ಗುಂಪಾಗಿ ಬಿಡ್ತೀಯ ಆಮೇಲೆ ಯಾರು ಕೇಳಲ್ಲ ನಿಮ್ಮನ್ನ ಹಾಗಾಗಿ ಸ್ವಲ್ಪ ವಿಚಾರ ಮಾಡು ಅಂತಂದಾಗ ಆಗ ಅವಳಿಗೆ ಈ ಕೆಟ್ಟ ಬೆಂಕಿ ಹೊತ್ತಿಕೊಳ್ಳುತ್ತೆ ಹೊಟ್ಟೆ ಕಿಚ್ಚು ಕೌಸಲ್ಯಗೆ ಸುಮಿತ್ರೆಗೆ ಸಿಗುವ ಮರ್ಯಾದೆ ನನಗೆ ಸಿಗುವುದಿಲ್ಲ ಹಾಗಾಗಿ ರಾಮ ರಾಜನಾಗುವುದಕ್ಕಿಂತ ನನ್ನ ಮಗನೇ ರಾಜನಾಗೋದು ಒಳಿತು ಅಂತ ಇಷ್ಟಂದ ಮೇಲೆ ದಶರಥನ ಬಳಿ ಹೋಗ್ತಾಳೆ ಅಂತಃಪುರಕ್ಕೆ ಹೋಗಿ ಆ ದಶರಥ ಅವನು ಆನಂದದಿಂದ ಕೂತಿರ್ತಾನೆ ದಶರಥನ ಬಳಿ ಹೋಗ್ತಾನೆ ಕೈಕೇಯಿ ಹೋಗ್ತಾಳೆ ಹೋಗಿ ರೀ ಏನ್ ಹೇಳು ಏನ್ ಹೇಳು ನೋಡ್ರಿ ಅವನು ಮಾತಾಡೋ ರೀತಿ ನೋಡ್ರಿ ಏನ್ ಹೇಳು ನಿನ್ಗೇನ್ ಬೇಕು ಹೇಳು ಅಂತ ಮೊದಲಿಗೇನೆ ದಶರಥನಿಗೆ ಏನ್ ಆತುರವೋ ಏನೋ ಖುಷಿಯಲ್ಲಿ ತೀರ್ಮಾನ ಮಾಡಬಾರ್ದು ಅಂತ ಅನ್ಲಿಕ್ಕೆ ದಶರಥ ಸಾಕ್ಷಿ ಏನ್ ಬೇಕು ನಿನಗೆ ಅವಳು ದಶರಥನ ನೋಡೋದೇ ಇಲ್ಲ ಸೀದಾ ಹೋಗಿಬಿಡ್ತಾಳೆ ಹೋಗಿ ಈ ಅಂತಃಪುರದಲ್ಲಿ ಏನಂದ್ರೆ ಕೋಪದ ಕೋಣೆ ಅಂತ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಒಂದು ರೂಮು ಸಿಟ್ಟು ಮಾಡ್ಕೊಂಡ್ರೆ ಓ ಅವ್ರಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಗಲಿಕ್ಕೆ ಒಂದು ಕೋಣೆ ಇರ್ತದೆ ಆ ಕೋಣೆ ಹೋಗಿ ಆ ಕಡೆ ಮುಖ ಮಾಡಿ ನಿಂತು ಬಿಡ್ತಾಳೆ ದಶರಥ ಹೇಳ್ತಾನೆ ಕೈಕೇಯಿ ಸುಂದರಿ ಎಲ್ಲ ವರ್ಣನೆ ಮಾಡ್ತಾನೆ ಕೈಕೇಯಿಯನ್ನ ಏನ್ ಬೇಕು ನಿನಗೆ ಹೇಳು ಅಂತ ತಿರುಗ್ತಾಳವಳು ಈ ಕಡೆ ತಿರುಗಿ ಒಂಥರ ಅವನನ್ನ ನೋಡ್ತಾಳೆ ನೋಡಿದ ತಕ್ಷಣ ಹೇಳ್ತಾನೆ ನಿನಗೆ ಏನ್ ಬೇಕೋ ನಿನ್ನ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ರಾಮನಾಣೆಗೂ ನಿನಗೆ ಅದನ್ನು ಕೊಡ್ತೀನಿ ಸುಮ್ಮನೆ ಇರಬಾರ್ದಲ್ವಾ ಇವನು ಸುಮ್ಮನೆ ಇರ್ಬೇಕಾಗಿತ್ತಲ್ಲ ರಾಮನಾಣೆಗೂ ನಿನ್ನ ಆಸೆಯನ್ನ ಈಡೇರಿಸ್ತೇನೆ ದಯಮಾಡಿ ಏನಾದ್ರೂ ಇದ್ರೆ ಹೇಳಮ್ಮ ಅಂತ ಕೇಳ್ತಾನ ಆಯ್ತು ಕೇಳ್ತೀನಿ ಆದ್ರೆ ಕೊಡಬೇಕು ಮತ್ತೆ ನೀವು ವರ ಕೊಡೋದ್ರಲ್ಲಿ ಫೇಮಸ್ಸು ನಿಮ್ಮ ವಂಶದಲ್ಲಿ ವರ ಕೊಟ್ಮೇಲೆ ಮಾತು ಕೊಟ್ಮೇಲೆ ಹಿಂತೆಗೆದುಕೊಳ್ಳುವ ಮಾತೇ ಇಲ್ಲ ಹಿಂದೆ ಒಮ್ಮೆ ದೇವಾಸುರ ಯುದ್ಧ ಆಗಿತ್ತು ನೆನಪಿದೆನಾ ಓ ನೆನಪಿದೆ ಅಲ್ವಾ ನೀನೇ ಅಲ್ವಾ ನನಗೆ ಸಹಾಯ ಮಾಡಿ ರಕ್ಷಣೆ ಮಾಡಿದ್ದು ನಿನ್ನ ಬೆರಳನ್ನ ಇಟ್ಟು ಆ ಕೀಲಿನಲ್ಲಿ ಆ ಬೆರಳನ್ನ ಇಟ್ಟು ದೇವಾಸುರ ಯುದ್ಧದಲ್ಲಿ ದೇವತೆಗಳು ಗೆಲ್ಲುವ ಹಾಗೆ ಮಾಡಿದ್ದೀಯಲ್ಲ ಅದಕ್ಕೆ ನಿನಗೆ ನಾನು ವರ ಕೊಡ್ತೀನಿ ಅಂತ ಹೇಳಿದ್ದೆ ಏನ್ ಬೇಕು ನಿನ್ನ ಕೇಳು ಅಂತ ಸರಿ ವರ ಕೇಳ್ತೀನಿ ಇದರ ಜೊತೆಗೆ ದಶರಥನಿಗೆ ಇನ್ನೊಂದು ಮನಸ್ಸಲ್ಲಿ ಕೊರಿತಾ ಇದೆ ಏನು ಅಂದ್ರೆ ನಾನು ಅಶ್ವಪತಿ ರಾಜನಿಗೆ ಕೊಟ್ಟ ವರವನ್ನ ಎಲ್ಲಿ ಕೇಳ್ತಾಳು ಅಂತ ಅವನಿಗೆ ಒಂದ್ ರೀತಿ ಖುಷಿ ಆಯ್ತು ಈಗ ಯಾವುದೋ ವರ ಕೇಳ್ತಾಳೆ ಕೊಟ್ರಾಯ್ತು ಅಂತ ಆದ್ರೆ ಈ ವರನೇ ಕೇಳಿಬಿಟ್ರೆ ನಮ್ಮ ಅಪ್ಪನಿಗೆ ನೀವು ಮಾತು ಕೊಟ್ಟಿದ್ರಿ ಅದಕ್ಕೋಸ್ಕರ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೆ ರಾಜ್ಯವನ್ನ ಕೊಡಿ ಅಂತ ಕೇಳ್ತಾಳೆ ಅಂತ ಇವನು ಅನ್ಕೊಂಡಿರ್ತಾನೆ ಆದ್ರೆ ಅವಳು ಕೇಳೋ ರೀತಿನೇ ಬೇರೆ ಎರಡು ವರವನ್ನ ಕೇಳ್ತಾಳೆ ಅದು ರಾಮಾಯಣದಲ್ಲಿ ದಾಖಲೆ ಆದ ಪ್ರಕಾರ ಮೊದಲು ರಾಮ ಕಾಡಿಗೆ ಹೋಗಬೇಕು ಅಂತ ಆಮೇಲೆ ಭರತ ರಾಜನಾಗಬೇಕು ಅಂತ ಆದ್ರೆ ಹೀಗಾದ್ರೆ ರಾಮ ಕಾಡಿಗೆ ಹೋಗೋದು ಅನ್ನೋದು ಮೊದಲ ಉದ್ದೇಶ ಅಲ್ಲ ಭರತ ರಾಜನಾಗ್ಲಿ ಅಂತ ಯಾಕೆಂದ್ರೆ ಅಲ್ಲಿ ಚ ಅಂತ ಒಂದು ಶಬ್ದ ಇದೆ ವಿವಾಸಯಾಮಾಸಚ ರಾಮಂ ಅಂತ ಇದೆ ಅಂದ್ರೆ ಚ ಅಂದ್ರೆ ಏನು ಗೊತ್ತಾ ಭರತ ರಾಜನಾಗ್ಲಿ ರಾಮ ಕಾಡಿಗೆ ಹೋಗ್ಲಿ ಅಂತ ಅರ್ಥ ಅಂದ್ರೆ ಭರತ ರಾಜನಾದ್ರೆ ರಾಮ ಅಲ್ಲೇ ಇದ್ರೆ ಒಂದು ಸಮಸ್ಯೆ ಇದೆ ಭರತ ಏನ್ ಮಾಡ್ತಾನೆ ಗೊತ್ತಾ ಅಣ್ಣ ಈಗ ರಾಜ್ಯದಲ್ಲಿ ಏನೋ ಸಮಸ್ಯೆ ಆಗಿದೆ ಏನ್ ಮಾಡ್ಲಿ ಅಂತ ರಾಮನಿಗೆ ಕೇಳ್ತಾನೆ ಮತ್ತೆ ಒಂದ್ ವೇಳೆ ರಾಮ ಇದ್ರೆ ಅವನಂತೂ ರಾಜನಾಗೋದೇ ಇಲ್ಲ ಆದರೂ ಕೂಡ ಒಂದ್ ರೀತಿಯಲ್ಲಿ ಸುಮ್ಮನೆ ಹೆಸರಿಗಷ್ಟೇ ರಾಜ ಇವನು ನಿಜವಾಗ್ಲೂ ರಾಮನೇ ರಾಜನಾಗ್ತಾನೆ ಹಾಗಾಗಿ ಭರತ ರಾಜನಾಗ್ಲಿ ರಾಮ ಕಾಡಿಗೆ ಹೋಗ್ಲಿ ವಿವಾಸಯಾಮಾಸ ಅಂತ ಅಲ್ಲಿ ಒಂದು ಪದ ಹಾಕಿದ್ದಾರೆ ವಿವಾಸಯಾಮಾಸ ಅಂದ್ರೆ ಬರೋದೇ ಬೇಡ ಅಂತ ವಾಸಯ ಅಂತಂದ್ರೆ ವಾಸ ಮಾಡುವುದು ವಿವಾಸ ಅಂತಂದ್ರೆ ಇನ್ನು ಎಂದೆಂದಿಗೂ ಬರೋದೇ ಬೇಡ ಅಂತ ಕಾಡಿಗೆ ಹೋದವನು ಹಾಗೆ ಯಾಕೆಂದ್ರೆ ರಾಮ ಒಮ್ಮೆ ಕಾಡಿಗೆ ಹೋಗಿ ಬಂದಿದ್ನಲ್ಲ ಅದು ಗೊತ್ತಿದೆ ಕೈಕೇಯಿಗೆ ಅಂದ್ರೆ ಹೋದ್ರೆ ಇವನು ಬಂದೇ ಬರ್ತಾನೆ ಅಂತ ಅದಕ್ಕೆ ಇವಳು
ಒಂದಿನ ಅಲ್ಲ ಎರಡ್ ದಿನ ಅಲ್ಲ ಹದಿನಾಲ್ಕು ವರ್ಷ ರಾಮ ಕಾಡಿಗೆ ಹೋಗ್ಲಿ ಭರತ ರಾಜನಾಗ್ಲಿ ಅಂತ. ಇಷ್ಟೊತ್ತಿಗೆ ಭರತ ಅಲ್ಲಿ ಇರೋದಿಲ್ಲ. ಇಷ್ಟ ಹೇಳಿದ ಮೇಲೆ ದಶರಥ ಕೆಳಗಡೆ ಬೀಳ್ತಾನೆ, ಒಂಥರ ಕುಸಿದು ಬೀಳ್ತಾನೆ. ಅವನು ವಯಸ್ಸು ಬೇರೆ ಆಗಿದೆ, ಆನಂದದಿಂದ ಇದ್ದವನು. ಒಮ್ಮಿಂದೊಮ್ಮೆಲೆ ದುಃಖ ಬಂದ್ರೆ ಎಂಥ ಮನಸ್ಸಿಗೆ ಆಘಾತ ಆಗಿರಬಾರ್ದು. ಅವನು ಬಿದ್ದ ತಕ್ಷಣ ಹೆಂಡತಿಯ ಪಾದವನ್ನೇ ಹಿಡಿಲಿಕ್ಕೆ ಹೋಗ್ತಾನೆ. ನೋಡ್ರಿ ಏನ್ ಹೇಳ್ತಾನೆ ಅಂದ್ರೆ, ಕೈಕೇಯಿಗೆ ದಯಮಾಡಿ ಈ ಮಾತನ್ನ ಹಿಂತಕ್ಕೊಳ್ಳಮ್ಮ, ನೀನು ದಯಮಾಡಿ ನನ್ನ ಮನಸ್ಸಿಗೆ ನೋವು ಕೊಡಬೇಡ. ನೀನು ಒಳ್ಳೆಯ ಹೆಂಡತಿಯಾಗಿದ್ರೆ ಗಂಡನ ಮನಸ್ಸಿಗೆ ನೋವು ಕೊಡಬೇಡ ಅಮ್ಮ, ನೀವು ಒಳ್ಳೆಯ ಗಂಡನಾಗಿದ್ರೆ ನನ್ನ ಮನಸ್ಸಿಗೆ ನೋವು ಕೊಡಬೇಡಿ ಅಂತ ಹೇಳು. ಇದೊಂದು ಬಿಟ್ಟು ಇನ್ನೇನು ಬೇಕಾದ್ರೂ ಕೇಳ ಮಾಡ್ತೀನಿ ಅಂತ ದಶರಥ. ನೋಡ್ರಿ ಏನೇನು ಆಮಿಷ ಒಡ್ತಾನೆ, ರಸ್ತೆಯಲ್ಲಿ ಹೋಗುವ ಯಾರೊಬ್ಬ ನಿರಪರಾಧಿಯನ್ನ ಒಳ್ಳೆಯ ವ್ಯಕ್ತಿಯನ್ನ ಕಾರಾಗೃಹಕ್ಕೆ ಹಾಕಬೇಕಾ? ಹಾಕ್ತೀನಿ. ಅತ್ಯಂತ ಕ್ರೂರ ಕಠಿಣ ದುಷ್ಟ ದುರುಳ ವ್ಯಕ್ತಿಯನ್ನ ಬಿಡುಗಡೆ ಮಾಡ್ಬೇಕಾ? ಮಾಡ್ತೀನಿ. ಭಿಕ್ಷುಕನನ್ನ ಶ್ರೀಮಂತರನ್ನಾಗಿ ಮಾಡ್ಬೇಕಾ? ಮಾಡ್ತೀನಿ. ಶ್ರೀಮಂತರನ್ನ ಭಿಕ್ಷೆ ಬೇಡುವ ಹಾಗೆ ಮಾಡ್ಬೇಕಾ? ಮಾಡ್ತೀನಿ. ಆದ್ರೆ ರಾಮ ಕಾಡಿಗೆ ಹೋಗೋದನ್ನ ಮಾತ್ರ ನನಗೆ ತಡ್ಕೊಳಿಕ್ಕಾಗಲ್ಲಮ್ಮ, ದಯಮಾಡಿ ಈ ಮಾತನ್ನ ಹಿಂದೆ ತಕ್ಕೋ ಅಂತ ದಶರಥ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಕೈಕೇಯಿಯ ಮನಸ್ಸು ಕರಗೋದೇ ಇಲ್ಲ. ಯಾಕೆಂದ್ರೆ ಮನಸ್ಸಿನ ಮೇಲೆ ಆ ಕಲ್ಲು, ಆಸೆಯ ಕಲ್ಲು ತುಂಬಿಕೊಂಡಿದೆ. ಅದು ಚೂರಾಗಿ ಮನಸ್ಸಿಗೆ ಮಾತು ನಾಟಲೇ ಇಲ್ಲ. ಕೊನೆಗೆ ಅನಿವಾರ್ಯವಾಗಿ ದಶರಥ ಹೇಳಿದ್ದ ರಾಮಚಂದ್ರನಿಗೆ, ನಾಳೆ ನೀನು ರಾಜನಾಗ್ತೀ ಅಂತ. ಮತ್ತೆ ರಾಮಚಂದ್ರನನ್ನ ಕರೀತಾನೆ. ನೋಡ್ರಿ ರಾಮಚಂದ್ರ ಅಂದ್ರೆ ರಾಮಚಂದ್ರನೇ, ಇನ್ನೊಂದು ಉದಾಹರಣೆಯೇ ಇಲ್ಲ. ಬರ್ತಾನೆ. ಕೈಕೇಯಿ ಸ್ವಲ್ಪ ದೂರದಲ್ಲಿ ನಿಂತಿರ್ತಾಳೆ. ರಾಮಚಂದ್ರ ದಯಮಾಡಿ ಏನು ತಿಳ್ಕೊಳ್ಬೇಡ, ನಾನೊಂದು ವಿಷಯ ಹೇಳ್ತೀನಿ ಅಂತ. ಮೊದಲು ಏನ್ ಹೇಳ್ತಾನೆ ಅಂದ್ರೆ, ನೀನು ರಾಜನಾಗ್ತೀ ಅಂತ ನಾನು ತೀರ್ಮಾನ ಮಾಡಿದ್ದೆ, ಆದ್ರೆ ಪ್ರಸಂಗ ಏನೇನೋ ಆಗ್ತಾ ಇದೆ, ನೀನು ಕಾಡಿಗೆ ಹೋಗಬೇಕು ಅಂತ. ಹೌದಾ, ಆಯ್ತು ಹೋಗಿ ಬರ್ತೀನಿ ಅಂತ ಒಂಥರ ಮುಗುಳ್ನಗೆಯಿಂದ ಹೇಳ್ತಾನೆ. ಆದ್ರೆ ದಶರಥ ಏನು ಹೇಳ್ತಾನೆ ಅಂದ್ರೆ, ಅವನು ಕೈ ಹಿಡಿತಾನೆ. ಅಪ್ಪ, ತಾತ, ತಾತ ಅಂದ್ರೆ ಸಂಸ್ಕೃತದಲ್ಲಿ ಅಪ್ಪ ಅಂತ ಕರೀತಾನೆ. ರಾಮಚಂದ್ರ, ನೀನು ರಾಜ ಅಂತ ತೀರ್ಮಾನ ಆಗಿದೆ, ಪ್ರಜೆಗಳು ತೀರ್ಮಾನ ಮಾಡಿದ್ದಾರೆ ಮನಸ್ಸಲ್ಲಿ. ನೀನು ಪಟ್ಟಾಭಿಷೇಕ ಒಂದು ಆಗಿಲ್ಲ, ನೀನೇ ರಾಜ ಈಗಿನಿಂದ. ನೀನು ನನ್ನನ್ನ ತಡೆದು ಕಾಡಿಗೆ ಹೋಗುವುದನ್ನ ನೀನೇ ತಪ್ಪಿಸಿಕೋ ಅಂತ. ಮಾಂ ನಿಗ್ರಹ ಅಂತ ಹೇಳ್ತಾನೆ ದಶರಥ, ನನ್ನನ್ನು ತಡಿ ನೀನು, ಯಾಕೆ ನೀನೇ ರಾಜ ಈಗ ಅಂತ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಅಪ್ಪ ನೀನು ರಾಜನಾಗಿ ಆಜ್ಞೆಯನ್ನ ಮಾಡ್ತಾ ಇದ್ದೀಯೋ ಅಪ್ಪನಾಗಿ ಮಾಡ್ತಾ ಇದ್ದೀಯೋ ಅಂತ. ರಾಜನಾಗಿ ಮಾಡ್ತಾ ಇದ್ರೆ ಒಬ್ಬರಿಗೆ ಕೊಟ್ಟ ಮಾತನ್ನ ಅದನ್ನ ಧಿಕ್ಕಾರ ಮಾಡುವ ಹಕ್ಕು ರಾಜನಿಗೂ ಇಲ್ಲ. ಯಾಕೆ ಅಂದ್ರೆ ಇದು ಒಂದು ರಾಜ್ಯಕ್ಕೆ ಮತ್ತು ಇನ್ನೊಂದು ರಾಜ್ಯಕ್ಕೆ ಆದ ಒಪ್ಪಂದ. ಇದು ಏನು, ಅಶ್ವಪತಿ ರಾಜನ ಮಗಳ ಮಗನ ಅಂದ್ರೆ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯವನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀಯಲ್ಲ, ಅದನ್ನ ನಡೆಸ್ಕೊಳ್ಬೇಕು ನೀನು. ಅದಕ್ಕೋಸ್ಕರ ಈ ರೀತಿ ಘಟನೆ ಆಗಿದೆ. ಹಾಗಾಗಿ ತೊಂದರೆ ಇಲ್ಲ, ನಾನು ಕಾಡಿಗೆ ಹೋಗ್ತೇನೆ, ಭರತ ರಾಜನಾಗ್ಲಿ. ನೋಡ್ರಿ ರಾಮ ದಶರಥನಿಗೆ ಒಂದು ಬೇಜಾರು ಏನಂದ್ರೆ, ಮಾತ್ ಕೇಳೋ ಮಗ ಅಂತ. ಎಲ್ಲರೂ ಮಾತ್ ಕೇಳೋದಿಲ್ಲ ನಮ್ಮ ಮಕ್ಕಳು ಅಂತಂದ್ರೆ, ಇವನು ಮಾತ್ ಕೇಳ್ತಾನೆ ಅಂತ. ಇವನಷ್ಟೇ ಅಲ್ಲ, ನಾಲ್ಕು ಜನ ಮಾತ್ ಕೇಳ್ತಾರೆ, ಇವರು ಧಿಕ್ಕಾರ ಮಾಡೋದೇ ಇಲ್ಲ. ಅದರಲ್ಲೂ ದಶರಥ ಒಳ್ಳೆಯ ತಂದೆ, ಒಳ್ಳೆಯ ರಾಜ ಅವನು. ಅಂತಹ ಆ ದಶರಥನ ಮಾತನ್ನ ನೋಡ್ರಿ ಸತ್ಯ ಧರ್ಮ ನಿಷ್ಠೆ ಅಂತ. ರಾಮಚಂದ್ರ ಏನು ಅಂತಂದ್ರೆ, ಅವನು ಕಾಡಿಗೆ ಹೋಗಬೇಕು ಅಂತಂದ ಮೇಲೆ ಅವನು ತೀರ್ಮಾನ ಮಾಡಾಯ್ತು, ನಾನಿನ್ನೂ ರಾಜನಾಗೋದಿಲ್ಲ ಅಂತ. ಅಂದ್ರೆ ನಮ್ಮಲ್ಲಿ ಏನಂದ್ರೆ, ಕ್ಷಣ ಕ್ಷಣಕ್ಕೂ ಆಸೆಗಳು ಬದಲಾಗ್ತಾ ಹೋದಂಗೆ ನಾವು ನಡೆಗಳನ್ನ ಬದಲಾಯಿಸ್ತಾ ಹೋಗ್ತೀವಿ. ಸತ್ಯವಾಕ್ಯೋ ದೃಢವ್ರತಃ ಅಂತ ವಾಲ್ಮೀಕಿಗಳು ಕೇಳುವ ಪ್ರಶ್ನೆ ಇದು. ಜಗತ್ತಲ್ಲಿ ಯಾರಾದರೂ ಸತ್ಯವಾಕ್ಯವನ್ನ ಅಂದ್ರೆ ಪ್ರಾಮಾಣಿಕವಾದ ಮಾತುಗಳನ್ನ ಆಡುವವರು ಯಾರಾದರೂ ಇದ್ದಾರಾ ಅಂದ್ರೆ ರಾಮಚಂದ್ರ ಅಂತ ನಾರದರು ಹೇಳ್ತಾರೆ. ಅದಕ್ಕೋಸ್ಕರನೇ ಇನ್ನೊಂದು ಪದ ದೃಢವ್ರತಃ ಅಂತ. ದೃಢವ್ರತಃ ಅಂತಂದ್ರೆ ವ್ರತವನ್ನ ಬಿಡದೇ ಇರೋನು ಅಂತ ಅರ್ಥ ಇದೆ. ಆದ್ರೆ ಅದಕ್ಕೂ ಹೆಚ್ಚಿನ ಅರ್ಥ ಏನು ಅಂದ್ರೆ, ಮಾಡಬೇಕಾದ ವ್ರತವನ್ನ ಮಾಡಿಯೇ ತೀರುವವನು ಅಂತ. ಅಂದ್ರೆ ಮಾಡಬೇಕಾದದ್ದನ್ನ ಕೆಲವರು ಏನಂದ್ರೆ, ಎಲ್ಲಿ ಶುರು ಮಾಡಿದ್ರೆ ಪೂರ್ತಿ ಮುಗಿಸ್ಬೇಕಾಗತ್ತೆ, ಎಲ್ಲಿ ಚಾತುರ್ಮಾಸ್ಯ ವ್ರತ ಆರಂಭ ಮಾಡಿದ್ರೆ ಮುಗಿಸ್ಬೇಕಾಗತ್ತೆ,
ಎಲ್ಲಿ ಏಕಾದಶಿ ಮಾಡಿದ್ರೆ ಮುಗಿಸಬೇಕಾಗುತ್ತೆ ಅನ್ನುವ ಕಾರಣಕ್ಕಾಗಿ ಕೆಲವರು ಏನ್ ಮಾಡ್ತಾರೆ, ವ್ರತ ಆರಂಭವನ್ನೇ ಮಾಡೋದಿಲ್ಲ. ಆದರೆ ರಾಮಚಂದ್ರ ಹಾಗಿಲ್ಲ, ಹಿಡಿದ ವ್ರತವನ್ನ ಬಿಡೋದಿಲ್ಲ. ಹಾಗೆ ಹನುಮಂತನು ಹಾಗೆ ಇದ್ದ ನೋಡ್ರಿ, ರಾಮನ ನಿಜವಾದ ಪ್ರತಿಬಿಂಬ ಅವನು. ಯಾಕೆಂದ್ರೆ ಒಂದು ಬಾರಿ ಹಾರ್ತೇನೆ ಅಂತ ತೀರ್ಮಾನ ಮಾಡಿದ್ಮೇಲೆ ಮುಗೀತು, ಪೂರ್ತಿ ಹಾರಿ ಕೆಲಸ ಮುಗಿಸ್ಕೊಂಡು ಬಂದ ಅವನು. ಹಾಗೆ ತಾನು ರಾಜನಾಗೋದಿಲ್ಲ, ಭರತ ರಾಜನಾಗುವುದೇ ಸೂಕ್ತ ಅಂತ. ಮತ್ತೆ ಅಲ್ಲಿವರೆಗೆ ಈ ರಾಮಚಂದ್ರನಿಗೆ ಗೊತ್ತಿದ್ದಿಲ್ವ ಈ ವಿಷಯ ಅಂತಂದ್ರೆ, ದಶರಥ ಹೇಳ್ತಾನೆ ಆಗ ಈ ಕಥೆ ಎಲ್ಲ ನಡೀತು, ಹೀಗೆಲ್ಲ ಆಯ್ತು ಅಂತ. ಅದಕ್ಕೋಸ್ಕರ ರಾಮಚಂದ್ರ ಹೇಳ್ತಾನೆ ಹಾಗಿದ್ರೆ ಅದೇ ಸರಿ ಅಂತ. ಯಾವುದು, ನೀನು ಅಶ್ವಪತಿ ರಾಜನಿಗೆ ಕೊಟ್ಟ ಮಾತನ್ನ ಉಳಿಸುವುದೇ ಸರಿ ಎನ್ನುವ ಅಭಿಪ್ರಾಯವನ್ನು ಹೊತ್ತು ಇಬ್ಬರಿಗೂ ನಮಸ್ಕಾರ ಮಾಡಿ ಹೊರಡ್ತಾನೆ ರಾಮಚಂದ್ರ. ನೋಡ್ರಿ, ಇದು ಪರಮಾತ್ಮ, ಇದು ರಾಮ. ಅಂದ್ರೆ ದಶರಥನನ್ನ ಕೈಕೇಯಿಯನ್ನ ನಿಲ್ಲಿಸಿ ನಮಸ್ಕಾರ ಅಷ್ಟೇ ಅಲ್ಲ, ಪ್ರದಕ್ಷಿಣೆ ಹಾಕ್ತಾನೆ ಅಂತ ಇದೆ ರಾಮಾಯಣದಲ್ಲಿ. ಪ್ರದಕ್ಷಿಣೆ ಹಾಕಿ ಅವರಿಬ್ಬರಿಗೂ ನಮಸ್ಕಾರವನ್ನ ಮಾಡಿ ತಾಯಿಯ ಬಳಿ ಬರ್ತಾನೆ ರಾಮಚಂದ್ರ. ಕೌಸಲ್ಯ ಹತ್ತಿರ ಬರ್ತಾನೆ. ಬರುವಾಗ ಕೌಸಲ್ಯ ಒಂದು ಬಂಗಾರದ ಮಣೆಯನ್ನ ಹಾಕ್ತಾಳೆ, ಕೂತ್ಕೊಳ್ಳಪ್ಪ ಇಲ್ಲಿ ಅಂತ. ಯಾಕಂದ್ರೆ ತಾಯಿ ಎದುರಿಗೆ ಇದರಲ್ಲಿ ಸಿಂಹಾಸನದಲ್ಲಾಗ್ಲಿ ಆಸನದಲ್ಲಾಗ್ಲಿ ಕೂಡುವುದಿಲ್ಲ, ಕುರ್ಚಿ ಮೇಲೆ ಕೂಡೋದಿಲ್ಲ. ಅದಕ್ಕೋಸ್ಕರ ತಾಯಿ ಅಂದ್ರೆ ಗರ್ಭಗುಡಿ ಅಂತ. ಅದಕ್ಕೆ ನೋಡ್ರಿ, ನೀವು ಗಮನಿಸ್ರಿ, ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡವರು ಅಂದ್ರೆ ಜ್ಞಾನಿಗಳೆಲ್ಲ ಕುರ್ಚಿ ಮೇಲೆಲ್ಲ ಕೂಡಲ್ಲ. ಅದೇ ನಡೆಯನ್ನ ರಾಮಚಂದ್ರ ಇಟ್ಟುಕೊಂಡಿದ್ದ, ಅದೇ ನಡೆಯಂತೇನೆ ಒಂದು ಬಂಗಾರದ ಮಣೆಯನ್ನ ತನಗಿಂತಲೂ ಕೆಳಗೆ, ತಾಯಿಗಿಂತಲೂ ಕೆಳಗಡೆ ಆ ಮಣೆಯನ್ನ ಹಾಕಿದ್ಲು. ರಾಮಚಂದ್ರ ಅದನ್ನ ಪಕ್ಕಕ್ಕೆ ಸರಿಸಿದ್ದಂತೆ. ಯಾಕಪ್ಪ ಹೀಗೆ ಮಾಡ್ತಾ ಇದ್ದಿ ನೀನು? ಇಲ್ಲ ಅಮ್ಮ, ಇನ್ನು ಮುಂದೆ ಇದನ್ನೇ ಅಭ್ಯಾಸ ಮಾಡಬೇಕು ಅಂತ. ಏನು ಅಂದ್ರೆ, ಕಾಡಲ್ಲಿ ಯಾರು ಹಾಕೋರು ನನಗೆ ಆಸನ? ಅದು ಬಂಗಾರದ ಆಸನ ಯಾರು ಹಾಕೋರು? ಹಾಗೆ ಬಂಗಾರ, ಹವಳ, ಮುತ್ತು, ರತ್ನ ಇದ್ಯಾವುದು ಕಾಡಲ್ಲಿ ಸಿಗಲ್ಲ. ನ್ಯಾಚುರಲ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ವ್ರತ ಅಲ್ಲಿಂದನೇ ಶುರುವಾಯ್ತು. ಅಂದ್ರೆ ಒಂದು ವ್ರತವನ್ನ ನಮ್ಮಲ್ಲಿ ಶ್ರಾದ್ದ ಮಾಡುವಾಗ ಒಂದು ಪದ್ಧತಿ ಇದೆ ನೋಡ್ರಿ. ಶ್ರಾದ್ದ ಮಾಡುವಾಗ ಮರುದಿನ ಶ್ರಾದ್ದ ಅಂದ್ರೆ ಮರುದಿನ ಮಾತ್ರ ನಾವು ಉಪವಾಸ ವ್ರತಗಳನ್ನ ಮಾಡೋದಲ್ಲ, ಹಿಂದಿನ ದಿನ ಸೂರ್ಯಾಸ್ತ ಆದ ಮೇಲೆ ಉಪವಾಸ ಅಂತನೂ ಇದೆ. ಕೆಲವರು ಅದನ್ನ ಒಪ್ಪತ್ತು ಅಂದ್ರೆ ಊಟಕ್ಕಿಂತಲೂ ಹೆಚ್ಚು ಫಲಾರವನ್ನೇ ಸ್ವೀಕಾರ ಮಾಡ್ತಾರೆ. ಆದ್ರೆ ಆರರಿಂದ ಮರುದಿನ ಆರರವರೆಗೆ ಅಂದ್ರೆ 24 ಗಂಟೆ ಆ ಶ್ರಾದ್ದದ ವ್ರತವನ್ನ, ಆ ವ್ರತದ ದೀಕ್ಷೆಯನ್ನ ತೆಗೆದುಕೊಂಡು ಆ ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕು ಅಂತ ಶಾಸ್ತ್ರ. ಅದೇ ರೀತಿ ಇನ್ನೇ ನಾಳೆ ಹೋಗ್ತಾನೆ ಅಂದ್ರೆ ಇವತ್ತೇ ಅಭ್ಯಾಸವನ್ನ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಮನಸ್ಸು ಅನ್ನೋದು ಬಹಳ ಚಂಚಲ ಅಂತ. ದೇವರಿಗೇನು ಚಂಚಲ ಇಲ್ಲ, ಆದ್ರೆ ಮನುಷ್ಯ ಹೇಗಿರಬೇಕು ಅಂತ ಮೊದಲೇ ಸಿದ್ಧರಾಗಿದ್ದು ನೀವು ಮುಂದೆ ಅದನ್ನ ಆರಾಮವಾಗಿ ಮಾಡಬಹುದು. ನಾಳೆ ಹೆಂಗ ಹೋಗೋದಪ್ಪ? ಎಲ್ಲ ನಾವು ಕಾಡಿಗೆ ಹೋಗೋದಲ್ಲ, ಒಂದು ಯಾತ್ರೆಗೆ ಹೋಗಬೇಕಾದ್ರೆ ಬಹಳ ದುಃಖ ನಮಗೆ. ಎಷ್ಟು ಖರ್ಚಾಗುತ್ತೋ ಏನೋ, ಎಲ್ಲಿ ಉಳ್ಕೊಳ್ತೀವೋ ಏನೋ, ಅಲ್ಲಿ ತಿಂಡಿ ಊಟ ಸಿಗುತ್ತೋ ಏನೋ, ಎಲ್ಲ ವ್ಯವಸ್ಥೆ ಇದ್ರೇನೆ ನಾವು ಭಯ ಪಡ್ತೀವಿ. ಏನೂ ಗೊತ್ತಿಲ್ಲ 14 ವರ್ಷ ಅಂತಹ ಆ 14 ವರ್ಷ ವನವಾಸದ ಆ ವ್ರತವನ್ನ ಹಿಂದಿನ ದಿವಸ ತಾಯಿ ಎದುರಿಗೆ ತಂದೆಗೆ ಒಪ್ಪಿ, ತಂದೆಯ ಮಾತನ್ನ ಒಪ್ಪಿ ತಾಯಿ ಎದುರಿಗೆ ಅದನ್ನ ತೋರಿಸ್ತಾನೆ. ತಾಯಿಗೆ ಮೊದಲೇ ಅಪರೂಪದ ಮಗು, ಎಷ್ಟೋ 1000 ವರ್ಷ ಆದಮೇಲೆ ಹುಟ್ಟಿದ್ದಾನೆ ರಾಮಚಂದ್ರ. ಏನ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಗಂಡನ ಮಾತು, ಇನ್ನೊಂದು ರಾಜನ ಮಾತು, ಅಯೋಧ್ಯೆಯ ಪ್ರಜೆ. ಯಾಕೆಂದ್ರೆ ಅದಕ್ಕೂ ಮುಂಚೆ ಒಂದು ಸಂಭಾಷಣೆ ಆಗುತ್ತೆ ಕೌಸಲ್ಯಗೂ ರಾಮಚಂದ್ರನಿಗೂ, ನಾನೂ ಬರ್ತೀನಿ ಅಂತ. ಅಂದ್ರೆ ನಿನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ರಾಮಚಂದ್ರ ಕೇಳ್ತಾನೆ, ನೋಡು ಈ ಮಾತನ್ನ ನೀನು ಅಯೋಧ್ಯೆಯ ಪ್ರಜೆಯಾಗಿ ಹೇಳ್ತಾ ಇದ್ದೀಯೋ ದಶರಥನ ಹೆಂಡತಿಯಾಗಿ ಹೇಳ್ತಾ ಇದ್ದೀಯೋ? ಎಂತ ಮಾತಲ್ಲಿ ಕಟ್ ಹಾಕ್ಬಾರ್ದು ನೋಡ್ರಿ. ಅವನು ಅಯೋಧ್ಯೆಯ ಪ್ರಜೆಯಾಗಿ ನೀನು ಕಾಡಿಗೆ ಬರುವ ಹಾಗಿಲ್ಲ, ಯಾಕೆಂದ್ರೆ ನಿನ್ನ ಬದುಕು ಇದು ಅಯೋಧ್ಯೆಗೆ ಮೀಸಲು ಅಲ್ಲ. ದಶರಥನ ಹೆಂಡತಿಯಾಗಿ ನೀನು ಹೇಳ್ತೀಯ ಅಂತ ಆದ್ರೆ ಗಂಡನ ಮಾತಿಗೆ ವಿರೋಧ ಮಾಡುವ ಹಾಗಿಲ್ಲ. ಹಾಗಾಗಿ ನೀನು ನನಗೋಸ್ಕರ, ಯಾಕೆಂದ್ರೆ ನನ್ನ ಜೊತೆ ಇರುವುದಕ್ಕಿಂತಲೂ ವಯಸ್ಸಾದ ನಿನ್ನ ಗಂಡನ ಜೊತೆಗಿರುವುದು ಬಹಳ ಸೂಕ್ತ ಅಂತ. ನೋಡ್ರಿ, ಒಬ್ಬರಿಗೊಬ್ಬರು ಅಂತ, ಬರೀ ಪುರುಷರಷ್ಟೇ ಅಲ್ಲ, ಸ್ತ್ರೀಯಿಂದಲೂ ಪುರುಷನಿಗೆ. ಯಾಕಂದ್ರೆ ಕೌಸಲ್ಯ ದಶರಥನಿಗೆ ಬಹಳ ಪ್ರೀತಿ ಪಾತ್ರಳು, ಅಂದ್ರೆ ಒಂದು ರೀತಿಯಲ್ಲಿ ಬಹಳ ಮೆಚ್ಯೂರ್ ಅವಳ ಬುದ್ಧಿ. ಆದ್ರೆ ಈಗ ಒಂದು ಕ್ಷಣ ಏನೋ ಕಾಡಿಗೆ ಹೋಗ್ಬೇಕು ಅಂತ ಅನಿಸ್ತಂತೆ, ಆಮೇಲೆ ಎಚ್ಚರ ಆಯ್ತು, ಹೌದು ನಾನು ನನ್ನ ಗಂಡನ ಜೊತೆ ಇರುವುದೇ ಸೂಕ್ತ ಅಂತ. ಅದು ಮಗನ ಮಾತನ್ನ ಕೇಳಿ ಅವಳಿಗೆ ಒಂದು ರೀತಿಯಲ್ಲಿ ಬುದ್ಧಿಯ ಸ್ಫುರಣೆ ಆಯ್ತು. ಮುಂದೆ
ಸರಿ ಅಂತ ಕಾಡಿಗೆ ಹೋಗುವ ಎಲ್ಲ ತೀರ್ಮಾನ ಆಗಿರುತ್ತೆ. ಎಲ್ಲ ವಸ್ತ್ರಗಳನ್ನು ಅಂದರೆ ನಾವೇನು ಹೇಳ್ತೀವಿ ರೇಷ್ಮೆ ಜರದಾರಿ ಎಲ್ಲ ರೀತಿಯ ವಸ್ತ್ರಗಳನ್ನು ಬಿಚ್ಚಿಟ್ಟು ನಾರುಮಡಿಯನ್ನು ಉಟ್ಟು ನೀನು ಕಾಡಿಗೆ ಹೋಗಬೇಕು ಅಂತ. ಆಯ್ತು ಕೊಡಿ ಏನಾದ್ರೇನು, ಮಾನ ಮುಚ್ಚೋಕೆ ಬಟ್ಟೆ ಆದರೆ ಸಾಕು ಅಂತ. ನಾವು ಇಂಥ ಬಟ್ಟೆ ಅಂಥ ಬಟ್ಟೆ ಅಂತ ವಿಚಾರ ಮಾಡಲಿಲ್ಲ ಅವನು. ಬಟ್ಟೆ ಅನ್ನೋದು ಕೂಡ ಒಂದು ರಾಜ್ಯದ ಸ್ವತ್ತು ಅಂತ. ಅಂದರೆ ರಾಜ್ಯದ ಬೊಕ್ಕಸದಿಂದ ಬಂದಂತಹ ಆ ಬೊಕ್ಕಸದ ಹಣದಿಂದ ಬಂದಂತಹ ವಸ್ತ್ರಗಳಿವೆಲ್ಲ ಇದು ಬೇಡ, ಇದನ್ನ ಬಿಚ್ಚಿಟ್ಟು ಹೋಗು ಅಂತ. ಅಂದ್ರೆ ಒಂದು ಬಾರಿ ಯಾಕೆ ಹೀಗೆಲ್ಲ ಮಾಡಿದ್ಲು ಕೈಕೇಯಿ ಮಂಥರಿ ಅಂದ್ರೆ, ಈಗ ಇಷ್ಟೆಲ್ಲ ಮಾಡಿದಾಗ ಬೇರೆಯವರಾಗಿದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ ಬಹಳ ಬೇಜಾರು ಮಾಡ್ಕೊಂಡು ನೀನ್ ಬರೋದೇ ಬೇಡ ಈ ಕಡೆ ಅಂತ, ಕಾಡಿಗಲ್ಲ ಎಲ್ಲೋ ಊರ್ ಬಿಟ್ಟೆ ಹೋಗ್ಬಿಡ್ತಿದ್ರು ಅವ್ರು, ಎಲ್ಲ ಬಿಟ್ಟು ಇನ್ ಎಂದಿಗೂ ಬರೋದಿಲ್ಲ ಅಂತ. ಈ ರೀತಿ ಮನಸ್ಸು ಅವನಿಗೆ ಬರಲಿ ಅನ್ನೋ ಕಾರಣಕ್ಕೆ ಆ ಬಟ್ಟೆಗಳನ್ನು ಸಹ ಬದಲಾಯಿಸಿ ನಾರುಮಡಿಯನ್ನು ಉಟ್ಕೊಂಡು ಹೋಗು ಅಂತ. ರಾಮಚಂದ್ರ ಜಟೆಯನ್ನ ಕಟ್ತಾನಂತೆ, ಜಟೆಯನ್ನ ಕಟ್ಟಿ 14 ವರ್ಷ ವನವಾಸ ಮುಗಿಯೋವರೆಗೂ ಊರಿನ ಸಹವಾಸ ಮಾಡೋದಿಲ್ಲ, ಕೇವಲ ವನವಾಸ ಮಾಡ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. ಅಷ್ಟೊತ್ತಿಗಾಗ್ಲೆ ಲಕ್ಷ್ಮಣ ಅಲ್ಲಿ ಪಕ್ಕದಲ್ಲಿ ನಿಂತಿರ್ತಾನೆ. ಅಣ್ಣ ನನ್ನ ನೋಡು ಅಂತಾನೆ. ನೋಡಿದೆ ಮುಂದೇನು ಅಂತ ಕೇಳ್ತಾನೆ. ನಾನು ರೆಡಿಯಾಗಿದ್ದೀನಿ ಬರ್ಲಿಕ್ಕೆ ಅಂತ, ಎಲ್ಲ ಬ್ಯಾಗ್ ಎಲ್ಲ ರೆಡಿ ಇದೆ ನಂದು ಅಂತ. ಅಂದ್ರೆ ರಾಮಚಂದ್ರ ಹೇಳ್ತಾನೆ, ಬೇಡಪ್ಪ ಇದು ನನ್ನ ಕರ್ಮ, ನನಗೆ ಬಂದ ವಿಧಿ, ನನಗೆ ಬಂದ ಪ್ರಾರಬ್ಧ ಅಂತ ದೇವರಿಗಿಲ್ಲ, ಆದರೂ ನನಗೆ ಬಂದ ಆ ಕರ್ಮವನ್ನ ನೀನ್ಯಾಕೆ ಹೊರತಿ, ಹಾಗಾಗಿ ಬೇಡ ನೀನ್ ಬರೋದು ಬೇಡ ಅಂತ ತುಂಬಾ ಒತ್ತಾಯ ಮಾಡ್ತಾನೆ ಲಕ್ಷ್ಮಣನಿಗೆ. ಲಕ್ಷ್ಮಣ ಕೇಳೋದೇ ಇಲ್ಲ. ಅಣ್ಣ ನೀನ್ ಎಲ್ಲಿದ್ರೆ ನಾನು ಅಲ್ಲಿ ಇದ್ದೇ ಇರ್ತೀನಿ, ನೀನ್ ಇಲ್ಲ ಅಂದ್ರೆ ನಾನು ಇರೋದಿಲ್ಲ, ಪ್ರಾಣ ಕಳೆದುಕೊಳ್ತೀನಿ. ಯಾಕೆಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತಿದೆ, ಬಹಿಪ್ರಾಣ ಶ್ರೀರಾಮ ಅಂತ. ಒಳಗಡೆ ಒಂದು ಪ್ರಾಣ ಇದೆ, ಹೊರಗಡೆ ಪ್ರಾಣ ನೀನು. ನೀನ್ ಹೋದ್ರೆ ಹೊರಗಡೆಯಿಂದ ಪ್ರಾಣ ಹೋದಂಗೆ ನನಗೆ. ಅಂದ್ರೆ ಅಂತಹ ರಾಮಚಂದ್ರ ನಿನ್ನನ್ನ ನಾನು ಹೇಗ್ ಬಿಟ್ಟಿರ್ಲಿ, ನಾನು ಬರ್ತೇನೆ. ಆಯ್ತು ತಡಿ ಮತ್ತೆ ಏನ್ ಮಾಡೋದು, ನೀನು ಒಟ್ಟಿಗೆ ಇದ್ದಿ ಏನ್ ತೊಂದರೆ ಇಲ್ಲ ಅಂತ. ಸರಿ ಇಷ್ಟೆಲ್ಲ ಆಗುವಾಗ ಪಕ್ಕದಲ್ಲಿ ಸೀತೆ ನಿಂತಿರ್ತಾಳೆ. ಸೀತೆಯ ಬಗ್ಗೆ ನಾವು ಹೇಳಿದ್ದೀವಿ, ನಿನ್ನನ್ನ ಕಾಡು ಪ್ರಾಣಿಗಳು ನುಂಗಿ ಹಾಕ್ತವೆ, ಹಾಗಾಗಿ ನಿನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ. ನೀವು ಕರ್ಕೊಂಡು ಹೋಗದೆ ಹೋದ್ರೆ ನಾನು ಯಾರು ಗೊತ್ತಾ, ಜನಕನ ಮಗಳು ಅಷ್ಟೇ ಅಲ್ಲ, ರಘುಕುಲ ವಂಶದ ಇಕ್ಷ್ವಾಕು ವಂಶದ ಶ್ರೇಷ್ಠ ಪರಮ ಪುರುಷನ ಪತ್ನಿ ನಾನು. ನಾನು ಕಾಡಿಗೆ ಬಂದೇ ಬರ್ತೀನಿ ಅಂತ, ಬಿಡೋದೇ ಇಲ್ಲ ನಾನು. ಅಲ್ಲಮ್ಮ ನೀನು ಕೋಮಲವಾದ ದೇಹ, ನಿನ್ನ ಈ ಸುಂದರವಾದ ದೇಹವನ್ನ ಯಾರೋ ರಾಕ್ಷಸರು ಮತ್ತೊಬ್ರು ಇನ್ನೊಬ್ರು ನೋಡಿ ಅದನ್ನ ಅಪಹರಣ ಮಾಡಿ, ನೋಡಿ ಮೊದಲೇ ಹೇಳ್ತಾ ಇದ್ದೇನೆ ಅಲ್ಲ, ಅಪಹರಣ ಮಾಡಿ ಮುಂದೆ ತೊಂದರೆ ಆದ್ರೆ ಏನ್ ಮಾಡೋದು, ಅದಕ್ಕೋಸ್ಕರ ಬರಬೇಡ ಅಮ್ಮ. ಏನೇ ಆದ್ರೂ ನಾನು ಬಿಡೋದಿಲ್ಲ. ಸೀತಾಂ ಪ್ರಾಣ ಸಮಾಂ, ಸೀತೆ ಅವಳು ಪ್ರಾಣ ಸಮ ಅಂತ ಹೇಳ್ತಾರೆ ರಾಮನಿಗೆ. ಅಂತಹ ರಾಮಚಂದ್ರನ ಮಾತನ್ನ ಕೇಳಿ ಸೀತೆ ಏನ್ ಹೇಳ್ತಾಳೆ ಅಂದ್ರೆ, ಓಹೋ ನನ್ನನ್ನ ರಕ್ಷಣೆ ಮಾಡಲಿಕ್ಕೆ ಆಗದೇ ಇರುವ ನೀವು ಎಂಥ ಪುರುಷೋತ್ತಮರು, ಎಂಥ ಬಲಶಾಲಿಗಳು, ಎಂಥ ವೀರರು, ಧೀರರು, ಯಾರು ನಿಮ್ಮನ್ನ ಕರೆದಿದ್ದು ಹೀಗೆ ಅಂತ. ನೀವು ಯಾರು ಅಂದ್ರೆ ಪುರುಷ ವೇಷ ತೊಟ್ಟ ಸ್ತ್ರೀ ರೂಪರು ಅಂತ. ಇಷ್ಟೆಲ್ಲ ಹೇಳಿದ ಮೇಲೆ ರಾಮಚಂದ್ರನಿಗೆ, ಹೌದಾ ಪೌರುಷದ ಬಗ್ಗೆ ಮಾತನಾಡಬಾರ್ದು ನೋಡ್ರಿ, ಒಂದ್ ರೀತಿಯಲ್ಲಿ ಪುರುಷರ ಮುಂದೆ ಗಂಡಸರ ಮುಂದೆ ಪೌರುಷದ ಬಗ್ಗೆ ಮಾತನಾಡಬಾರ್ದು, ಆಯ್ತು ಬಾ ಅಂತ ಹೇಳಿ ಆ ಸೀತೆಯನ್ನ ಮತ್ತು ಲಕ್ಷ್ಮಣನನ್ನ ಕರೆದುಕೊಂಡು ಹೋಗ್ತಾನೆ. ಈ ಕರೆದುಕೊಂಡು ಹೋಗುವಾಗ ರಥದಲ್ಲಿ ಕೂತಿರ್ತಾರೆ, ಅಂದ್ರೆ ಅಲ್ಲಿಂದ ಒಂದು ಗಂಗಾ ನದಿಯ ಹತ್ತಿರ ಅವ್ರು ಹೋಗಬೇಕು, ದಡಕ್ಕೆ ಹೋಗಬೇಕು. ಸುಮಂತ್ರ ದಶರಥನ ಅತ್ಯಂತ ಆತ್ಮೀಯ ಗೆಳೆಯ, ಆಮೇಲೆ ಸಾರಥಿ, ಆಮೇಲೆ ಅರ್ಥಮಂತ್ರಿ ಅಂತ, ವಿತ್ತ ಸಚಿವ ಯಾರು ಸುಮಂತ್ರ, ಅಂತಹ ಸುಮಂತ್ರನನ್ನ ಕೊಟ್ಟು ಕಳಿಸ್ತಾನೆ, ಹೋಗ ಬಾ ಅವರನ್ನ ಬಿಟ್ಟು ಬಾ ಕಾಡಿನವರೆಗೂ ಅಂತ. ದೂರದಲ್ಲಿ ದಶರಥ ಅದನ್ನ ನೋಡ್ತಾ ಕೂತಿರ್ತಾನೆ. ಪಕ್ಕದಲ್ಲಿ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಲ್ಲರೂ ಇರ್ತಾರೆ. ದಶರಥ ಮೊದಲು ಆ ರಥವನ್ನ ಪೂರ್ತಿ ನೋಡ್ತಾನೆ, ರಾಮ ಲಕ್ಷ್ಮಣ ಸೀತೆಯರನ್ನ ನೋಡ್ತಾನೆ. ದೂರ ಹೋಗ್ತಾ ಇದ್ದ ಹಾಗೆ ರಥದ ಧ್ವಜ, ರಥದ ಗಾಲಿಗಳು ಮಾತ್ರ ಕಾಣಿಸ್ತವೆ. ಇನ್ನೂ ಸ್ವಲ್ಪ ದೂರ ಹೋದಂಗೆ ಆ ರಥದಿಂದ ಆ ಧ್ವನಿ ಮಾತ್ರ
ಕೇಳಿಸ್ತದೆ, ಅಂದ್ರೆ ಆ ಗಡಗಡ ಅಂತನ್ನುವ ಆ ರಸ್ತೆಯಲ್ಲಿ ಹೋಗುವಂತಹ ಧ್ವನಿ ಕೇಳಿಸ್ತದೆ. ಆಮೇಲೆ ಧೂಳು ಮಾತ್ರ ಕಾಣಿಸ್ತದೆ. ಅಂದ್ರೆ ಆ ಧೂಳು ಅಂದ್ರೆ ಒಂದು ರೀತಿಯಲ್ಲಿ ಅವನು ಮಾಡಿದ ತಪ್ಪದು. ಅವನು ಏನು ಅಶ್ವಪತಿ ರಾಜನಿಗೆ ಕೊಟ್ಟ ಮಾತು, ಕೈಕೇಯಿಯನ್ನು ಓಲೈಸಲಿಕ್ಕೆ ಏನೇನು ಮಾತುಗಳನ್ನು ಕೊಟ್ಟ, ಅದೆಲ್ಲದರ ಅರಿವು ಆ ಧೂಳಿನ ರೂಪದಲ್ಲಿ ಕಾಣಿಸ್ತು. ಅವನು ಅಂದ್ಕೊಂಡ, ನೋಡ್ತಾ ಇದ್ದ, ನಿಂತ್ಕೊಂಡು ನೋಡ್ತಾ ಇದ್ದ, ಮನಸ್ಸಲ್ಲೇ ತುಂಬಾ ದುಃಖದಿಂದ ಅದನ್ನು ನೋಡಿ 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 ಮತ್ತೆ ಮೂರ್ಛೆ ಬಂದು ಬಿದ್ದ. ಎಚ್ಚರ ಇತ್ತು, ಮಾತನಾಡುವ ಶಕ್ತಿ ಇತ್ತು, ಆದರೆ ದೇಹದಲ್ಲಿ ಯಾವುದೇ ರೀತಿಯ ಶಕ್ತಿ ಇದ್ದಿದ್ದಿಲ್ಲ. ಕೈಕೇಯಿ ಬಂದು ಎತ್ತಿಕೊಳ್ಳಲು ನೋಡ್ತಾಳೆ, ರೀ ಏನಾಯ್ತು ಅಂತ ಬರ್ತಾಳೆ. ಛೀ, ನನ್ನನ್ನು ಮುಟ್ಟಬೇಡ ನೀನು ಹೋಗು ಅಂತ, ನಿನ್ನನ್ನು ಬಿಟ್ಟಿದ್ದೀನಿ ನಾನು ಅಂತ, ಹೋಗು ನೀನು ಒಂದು ರೀತಿಯಲ್ಲಿ ನಿನಗೆ ವಿಚ್ಛೇದನ ಕೊಟ್ಟಿದ್ದೀನಿ, ಅಯೋಧ್ಯೆಯಲ್ಲಿ ಇರಲು ನೀನು ಲಾಯಕ್ಕಲ್ಲ, ಯೋಗ್ಯಳಲ್ಲ, ಅಯೋಗ್ಯಳು ನೀನು ಅಂತ ಹೇಳಿ ಜೋರ್ ಮಾಡಿ ಅವಳನ್ನ ದೂರ ಕಳಿಸ್ತಾನೆ. ಕೌಸಲ್ಯನ್ನ ಕರೀತಾನೆ, ನೀನೇ ಬಾ ಅಮ್ಮ ಎತ್ತಿಕೋ. ಅಂದ್ರೆ ಎಂಥ ತ್ಯಾಗ ಕೌಸಲ್ಯದು ಅಂತ, ಹಠ ಮಾಡ್ಬೋದಾಗಿತ್ತಲ್ವ ಅವಳು, ಏನೇ ಆದ್ರೂ ರಾಮನೇ ರಾಜನಾಗ್ಲಿ, ಏನಾಗುತ್ತೋ ನಾನು ನೋಡ್ತೀನಿ ಅಂತ ಕೈಕೇಯಿ ತರ ಹಠ ಹಿಡಿದ್ರೆ ದಶರಥನ ಗತಿ ಏನು? ಅದಕ್ಕೋಸ್ಕರ ಕೌಸಲ್ಯೇ ಅದನ್ನ ತ್ಯಾಗ ಮಾಡಿ ಆ ದಶರಥನ ಅಂದ್ರೆ ಗಂಡನ ಆರೋಗ್ಯವನ್ನ ನೋಡಿಕೊಳ್ಳುವ ಸಲುವಾಗಿ ಇಷ್ಟೆಲ್ಲ ಕೌಸಲ್ಯ ಅವನಿಗೆ ಸಹಾಯವನ್ನ ಮಾಡ್ತಾಳೆ. ಸುಮಿತ್ರಿಯು ಕೂಡ ಸಹಾಯವನ್ನ ಮಾಡ್ತಾಳೆ. ಇಷ್ಟೊತ್ತಿಗಾಗಲೇ ದಶರಥನ ಅಂತ್ಯಕಾಲ ಸಮೀಪಿಸಿರುತ್ತದೆ. ವಸಿಷ್ಠರು ಆ ಭರತನನ್ನ ಕರೆಸ್ಬೇಕು ಅಂತ, ಹೇಗೆ ಕರೆಸೋದು ಅಂತ ನೋಡ್ರಿ, ಈಗಿನ ಕಾಲದಲ್ಲಿ ಹೇಗೆ ನಾವು ಮಾತನಾಡ್ತೀವೋ ಹಾಗೆ ವಸಿಷ್ಠರು ಮಾತನಾಡಿದ್ದು. ಭರತ, ನಿಮ್ಮ ತಂದೆಯವರಿಗೆ ಸೀರಿಯಸ್ ಆಗಿದೆ. ವಾಸ್ತವಿಕವಾಗಿ ದಶರಥ ಆಗಲೇ ಸ್ವರ್ಗಂಗತಃ ದಿವಂಗತಃ ಅವನು ತೀರಿಕೊಂಡಿರ್ತಾನೆ. ದಶರಥನಿಗೆ ಸೀರಿಯಸ್ ಆಗಿದೆ, ಬೇಗ ಬಾ ನೀನು ಅಂತ, ಈಗಲೋ ಆಗಲೋ ಅಂತ ಇದ್ದಾರೆ ಅವರು. ಭರತ ಬರ್ತಾನೆ. ಭರತ ಬಂದ ತಕ್ಷಣ ಊರಲ್ಲೆಲ್ಲ ಸ್ಮಶಾನ ಮೌನ, ಎಲ್ಲರೂ ಅಳತಾ ಇದ್ದಾರೆ. ನೋಡು, ಎರಡು ರೀತಿ ಊರಲ್ಲಿರೋರಿಗೆ ದುಃಖ ಅಂದ್ರೆ ದುಃಖನೇ. ಒಂದು, ಅತ್ಯಂತ ಪ್ರೀತಿಪಾತ್ರನಾದ ರಾಮಚಂದ್ರನನ್ನ ಕಳೆದುಕೊಂಡಿದ್ದಾರೆ. ಇನ್ನೊಂದು, ರಾಜ್ಯದ ಆಡಳಿತವನ್ನ ಅತ್ಯಂತ ಸುಭಿಕ್ಷವಾಗಿ ನೋಡಿಕೊಂಡಂತಹ ದಶರಥ ಸತ್ತು ಹೋಗಿದ್ದಾನೆ. ಒಂಥರ ಈಗ ಅಳಬೇಕೋ ದುಃಖದಲ್ಲಿ ಹಾಗೆ ಸುಮ್ಮನಿರಬೇಕು ಅಂತ ಗೊತ್ತಾಗದೇನೆ ಬಹಳ ಒಂದು ರೀತಿಯಲ್ಲಿ ದೊಡ್ಡದಾದ ಮೌನ, ಯಾರೂ ಇಲ್ಲ ಮನೆಯಲ್ಲಿ ಅನ್ನೋ ರೀತಿಯಲ್ಲಿ. ಮನೆಯಲ್ಲಿ ಏನೇನಾಯ್ತು ಅಂತ ಹೇಳ್ತಾರೆ ರಾಮ ಬಿಟ್ಟು ಹೋದ ಮೇಲೆ. ಸರಿ ಅಂತ ಬರ್ತಾನೆ ಭರತ. ಅಲ್ಲಿ ಅರಮನೆಯ ಒಂದು ಮೇನ್ ಅಂದ್ರೆ ಮುಖ್ಯವಾದ ಒಂದು ಕೋಣೆ ಇರುತ್ತೆ ನೋಡಿ, ಎಲ್ಲ ಜವಾಬ್ದಾರಿಯನ್ನ ಹೊರುವಂತಹ ಮೀಟಿಂಗ್ ಗೀಟಿಂಗ್ ಎಲ್ಲ ಸಭೆ ಎಲ್ಲ ಮಾಡುವಂತಹ ಕೋಣೆಯ ಎದುರಿಗೆ ಆ ಕೈಕೇಯಿ ನಿಂತಿರ್ತಾನೆ. ಅಲ್ಲೇ ಪಕ್ಕದಲ್ಲೇ ಒಂದು ಕೋಣೆಯಲ್ಲಿ ದಶರಥನ ಶವ ಇರುತ್ತದೆ. ಭರತ ಬರ್ತಾನೆ, ಅಮ್ಮ ಎಲ್ಲರೂ ದುಃಖದಲ್ಲಿದ್ದಾರೆ ಯಾಕೆ ಅಂತ. ಇಲ್ಲ, ಅದೇನೋ ಕಾರಣ ಇದೆ ಅಂತ ಹೇಳ್ತಾಳೆ ಕೈಕೇಯಿ. ಮತ್ತೆ ನೀನ್ಯಾಕೆ ನಗ್ತಾ ಇದ್ದಿ ಅಂತ. ಅದಕ್ಕೆ ನಾನು ಒಂದು ಬೇರೆ ಕಾರಣಕ್ಕೆ ನಗ್ತಾ ಇದ್ದೀನಿ ಅಂತ. ಅಪ್ಪನಿಗೆ ಏನಾಯ್ತು ಅಂತ, ಎಲ್ಲರೂ ದಶರಥ ದಶರಥ ಅಂತ ಏನೋ ಹೇಳ್ತಾ ಇದ್ದಾರೆ, ನನಗೇನು ಕೇಳಿಸ್ಲಿಲ್ಲ, ನಾನು ಬರೀ ಸೀರಿಯಸ್ ಆಗಿದೆ ಅಂತ ಧಾವಂತದಲ್ಲಿ ಬಂದೆ. ಅಪ್ಪನಿಗೆ ಏನಾಗಿದೆ ಅಂತ. ಏನಿಲ್ಲ, ಎಲ್ಲರೂ ಹೋದ್ಮೇಲೆ ಎಲ್ಲಿ ಹೋಗ್ತಾರ ಅಲ್ಲಿ ಹೋಗ್ಯಾರ ಅವರು. ನೋಡ್ರಿ ಹೆಂಗ್ ಹೇಳ್ತಾಳು, ಕೊನೆಗೆ ಎಲ್ಲ ಮುಗಿದ ಮೇಲೆ ಎಲ್ಲರೂ ಎಲ್ಲಿ ಹೋಗ್ತಾರಪ್ಪ, ಸತ್ತು ಹೋಗ್ತಾರೆ, ಸತ್ತು ಹೋಗಿದ್ದಾನೆ ಅಂತ. ಆ ರೀತಿಯಲ್ಲಿ ತತ್ಸಾರ ಭಾವದಿಂದ ಮಾತನಾಡಿದಾಗ ತುಂಬಾ ಮನಸ್ಸಲ್ಲಿ ನೊಂದುಕೊಂಡು ಆ ಭರತ ಮುಂದಿನ ಕ್ರಿಯೆಗಳನ್ನೆಲ್ಲ ಮಾಡ್ತಾನೆ. ಅಪ್ಪನನ್ನ ನೋಡಿ ಬಹಳ ದುಃಖ ಆಗ್ತದೆ. ಆಮೇಲೆ ಕೈಕೇಯಿ ಬರ್ತಾಳೆ. ಭರತ, ನಿನಗೊಂದು ಖುಷಿ ಸುದ್ದಿ ಅಂತ. ರಾಜ್ಯದ ಜವಾಬ್ದಾರಿಯನ್ನ ನಿನಗೆ ಬರುವಂತೆ ಮಾಡಿದ್ದೇನೆ ಅಂತ. ಏನ್ ಮಾತಾಡ್ತಾ ಇದ್ದೀಯಮ್ಮ ನೀನು, ಏನು ಏನಾಯ್ತು ಅಂತ. ಅದಕ್ಕೆ ನೀನು ರಾಜನಾಗಬೇಕಾದ್ರೆ ರಾಮನನ್ನ ಕಾಡಿ ಕಳಿಸ್ಬೇಕು, ಅದನ್ನೂ ಮಾಡಿದ್ದೀನಿ ನಾನು, ಖುಷಿ ಆಯ್ತಲ್ವ ನಿನಗೆ ಅಂತ. ಈ ಚಾಕ್ಲೇಟ್ ತಂದ ತಾಯಿ ಕೇಳುವ ಹಂಗೆ ಕೈಕೇಯಿ ಭರತನಿಗೆ ಕೇಳ್ತಾ ಇದ್ದಾಳೆ. ಭರತನಿಗೆ ಸಿಟ್ಟು ಬರುತ್ತೆ, ಅಮ್ಮ ಇಂಥ ದುರಾತ್ಮಳು ಅಂತ ತಿಳ್ಕೊಂಡಿದ್ದಿಲ್ಲ, ನಿನ್ ಯಾರು ಗೊತ್ತಾ, ಕಾಳರಾತ್ರಿ ಮಿವಾಗತ, ಬೆಳಕಿನ ಜಾಗದಲ್ಲಿ ಕತ್ತಲೆ ಕಡುಗತ್ತಲೆ ಬಂದಂತೆ ನಮ್ಮ ಮನೆಗೆ ಬಂದು ಬಿಟ್ಟೆ ನೀನು ಅಂತ. ಇದನ್ನ ದಶರಥನೂ ಹೇಳ್ತಾನೆ, ಲಕ್ಷ್ಮಣನೂ ಹೇಳ್ತಾನೆ ಈ ಮಾತನ್ನ. ಹಾಗಾಗಿ ಅತ್ಯಂತ ದುರುಳಳು ದುಷ್ಟಳು ನೀನು,
ನಿನ್ನ ಮಾತನ್ನ ನೀನು ಮರಳಿ ಹಿಂತೆಗೆದುಕೋ ಅಂತ ಹೇಳ್ತಾನೆ. ಆಗ ಭರತ ವಿರೋಧ ಮಾಡ್ತಾನೆ ತಾಯಿಯನ್ನ. ಅಂದ್ರೆ ವಿರೋಧ ಅಂದ್ರೆ ನಿನ್ನ ನೀನು ಈ ಊರಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ, ನಾನು ರಾಜ ಅಲ್ವಾ, ಭರ ನನ್ನನ್ನ ರಾಜನನ್ನಾಗಿ ಮಾಡ್ಲಿಕ್ಕೆ ತಾನೆ ಇಷ್ಟೆಲ್ಲ ಮಾಡಿದ್ದು, ನಾನು ರಾಜ ಹೇಳ್ತಾ ಇದ್ದೀನಿ, ಈಗಿಂದೀಗಲೇ ಊರು ಬಿಟ್ಟು ಹೋಗು ನೀನು, ನೀನು ಮೊದಲು ಕಾಡಿಗೆ ಹೋಗು ಅಂತ. ಅದಕ್ಕೆ ಆಗ ಅವಳಿಗೆ ಎಚ್ಚರ ಆಗ್ತದೆ. ಅಂದ್ರೆ ಅಲ್ಲಿ ಮನಸ್ಸಲ್ಲಿ ಮನಸ್ಸಿಗೆ ಅಂಟಿಕೊಂಡ ಕಲ್ಲು ಆಗ ಪುಡಿ ಪುಡಿ ಆಗ್ತದೆ. ಆ ಮನಸ್ಸಿಗೆ ಆ ರಾಮನ ಪ್ರೀತಿ ನೆನಪಾಗ್ತದೆ. ಆ ರಾಮನ ಪ್ರೀತಿ ನೆನಪಾದ ಮೇಲೆ ಹೌದು ತಪ್ಪು ಮಾಡಿದೆ ನಾನು, ನಿನಗಿಂತಲೂ ಹೆಚ್ಚು ಚೆನ್ನಾಗಿ ನೋಡ್ಕೊಂಡಿದ್ದ ನನ್ನನ್ನ, ಸರಿ ಕರ್ಕೊಂಡು ಬರೋಣ ನಡಿ ಅಂತ ಕೈಕೇಯಿ ಹೇಳ್ತಾರೆ. ಈ ಮಧ್ಯದಲ್ಲಿ ಕೈಕೇಯಿಯ ಮನಸ್ಸನ್ನ ಕೆಡಿಸಿದ ಮಂಥರೆ ಯಾಕೆ ಹಿಂಗ್ ಮಾಡಿದ್ಲು ಅಂದ್ರೆ ಅದನ್ನ ಅಗ್ನಿ ಪುರಾಣದಲ್ಲಿ ಹೇಳ್ತಾರೆ. ಒಮ್ಮೆ ರಾಮಚಂದ್ರ ಚಿಕ್ಕವನಿದ್ದಾಗ ಇವಳ ಸೀರೆಯನ್ನ ಎಳೆದು ಇವಳನ್ನ ಬಿಳಿಸಿದ್ನಂತೆ. ಒಂದು 4-5 ವರ್ಷ ಇರ್ಬೋದು ರಾಮಚಂದ್ರನಿಗೆ ಮಗು. ಮಗುವಾಗಿದ್ದಾಗ ಆ ಮಂಥರೆಯನ್ನ ಏನೋ ಗೊತ್ತಾಗದೇನೆ ಸೀರೆಯನ್ನ ಹಿಡಿದು ಹೀಗೆ ಎಳೆದು ಅವಳನ್ನ ಬೀಳಿಸಿದ್ದ. ಆ ಬಿದ್ದಾಗ ಒಂದು ದೃಷ್ಟಿಯನ್ನ ಬೀರಿದ್ಲವಳು, ನೀನು ನನ್ನನ್ನ ಬೀಳಿಸಿದ್ದೀಯಲ್ಲ, ನಿನ್ನನ್ನ ಸಿಂಹಾಸನದಿಂದ ಇಳಿಸ್ತೀನಿ ಅಂತ ಅವಾಗಲೇ ತೀರ್ಮಾನ ಮಾಡ್ಕೊಂಡಿದ್ಲವಳು. ಅಂದ್ರೆ ಅಲ್ಲಿಂದ ದ್ವೇಷ ಎಲ್ಲಿವರೆಗೂ ಅಂದ್ರೆ 27 ವರ್ಷ ಆ ದ್ವೇಷವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಲು. ಆ ಮನಸ್ಸಲ್ಲಿ ಇಟ್ಟುಕೊಂಡ ದ್ವೇಷವನ್ನ ಈ ರೀತಿಯಾಗಿ ಅವಳು ಅದನ್ನ ಹಚ್ಚಿಕೊಂಡಳು. ಅಂದ್ರೆ ಇಲ್ಲಿ ಕೈಕೇಯಿ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇದ್ದಿದ್ದಿಲ್ಲ ಅವಳಿಗೆ. ಅವಳಿಗೆ ಉದ್ದೇಶ ಏನಂದ್ರೆ ನನ್ನ ಕೆಲಸ ಆಗಬೇಕು ಅಂತ. ಅದಕ್ಕೆ ಮೀಡಿಯೇಟರ್ ಯಾರಾದ್ರೆ ಏನು ಅನ್ನುವ ಉದ್ದೇಶದಿಂದ ಮಂಥರೆ ಈ ರೀತಿ ಮಾಡಿದ್ಲು ಅಂತ ಅಗ್ನಿಪುರಾಣ ಹೇಳುತ್ತದೆ. ಮುಂದೆ ಆ ರಾಮಚಂದ್ರ ಅಯೋಧ್ಯೆಯನ್ನ ಬಿಟ್ಟು ಹೋದ ಮೇಲೆ ಊರಲ್ಲಿ ಸ್ಮಶಾನ ಮೌನ. ಮೊದಲೇ ದಶರಥನು ಬಿಟ್ಟೋಗಿದ್ದಾನೆ. ರಾಮಚಂದ್ರ ಬಿಟ್ಟು ಹೋಗುವಾಗ ಒಬ್ಬ ತಾಯಿ ತನ್ನ ಮಗುವಿಗೆ ಬೈತಾ ಇರ್ತಾಳೆ, ಯಾಕಾದ್ರೂ ಹುಟ್ಟಿ ಬಿಟ್ಟಿಯೋ ನೀನು ಅಂತ. ಯಾಕೆಂದ್ರೆ ಅವಳಿಗೆ ಮಕ್ಕಳು ಇರೋದಿಲ್ಲ. ಎಷ್ಟೋ ವರ್ಷ ತಪಸ್ಸನ್ನು ಮಾಡಿ ವ್ರತವನ್ನ ಮಾಡಿ ಗಂಡ ಹೆಂಡತಿ ಎಲ್ಲ ಇಬ್ರು ಸೇರಿ ಹರಕೆಯನ್ನ ಹೊತ್ತುಕೊಂಡು ಆ ಮಗುವನ್ನ ಪಡೆದಿರ್ತಾರೆ. ಆದ್ರೆ ಆ ಮಗು ರಾಮಚಂದ್ರ ಹೋಗುವ ಸಮಯದಲ್ಲಿ ಹುಟ್ಟಿರುತ್ತಂತೆ. ಅಂದ್ರೆ ಅಯೋಧ್ಯೆಯನ್ನ ಬಿಟ್ಟು ಕಾಡಿಗೆ ಹೋಗುವಾಗ ಆ ಮಗು ಹುಟ್ಟಿರುತ್ತೆ. ಆ ಮಗುವಿಗೆ ಬೈತಾಳೆ ತಾಯಿ, ನನ್ನ ರಾಮಚಂದ್ರ ನೀನು ಬಂದದ್ದಕ್ಕಾಗಿ ಕಾಡಿಗೆ ಹೋಗ್ತಾ ಇದ್ದಾನೆ, ಅನಿಷ್ಟ ನೀನು ಅಂತ. ನೀನು ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತ. ನೀನು ಭೂಮಿಗೆ ಬಂದ ಕಾಲ್ಗುಣ ದೇವರನ್ನ ದೂರ ಮಾಡಿತ್ತು ನಮ್ಮನ್ನ ಅಂತ, ರಾಮಚಂದ್ರನನ್ನ ದೂರ ಮಾಡಿತ್ತು, ಹಾಗಾಗಿ ನೀನಿದ್ದು ವ್ಯರ್ಥ ಅಂತ. ಅಷ್ಟೇ ಅಲ್ಲ, ಜಿಂಕೆಗಳೆಲ್ಲ ಅಳತಾ ಇದ್ವಂತೆ, ಪ್ರಾಣಿ ಪಕ್ಷಿಗಳೆಲ್ಲ ಅಳತಾ ಇದ್ವು, ಹಸುಗಳು ಹಾಲೇ ಕೊಡೋದನ್ನ ನಿಲ್ಲಿಸ್ಬಿಟ್ಟುವಂತೆ. ನಾವು ಹಾಲು ಕೊಡೋದಿಲ್ಲ, ನಮ್ಮ ರಾಮಚಂದ್ರ ಬರೋವರೆಗೂ ನಾವು ಹಾಲು ಕೊಡೋದಿಲ್ಲ ಅಂತ. ಇನ್ನೂ ಒಂದು ವಿಶೇಷ ಘಟನೆ ನಡೀತು. ಮನೆಯಲ್ಲಿ ಅಗ್ನಿಹೋತ್ರ ನಡೀತಾ ಇತ್ತಂತೆ. ದಿನ ಆಗ್ಲೂ ಒಂದೊಂದು ಚಿಕ್ಕ ಪುಟ್ಟ ಹೋಮಗಳನ್ನ ಮಾಡಿಕೊಂಡು ಭಗವಂತನ ಆರಾಧನೆಯನ್ನ ಅಗ್ನಿಮುಖದಲ್ಲಿ ಮಾಡ್ತಾ ಇದ್ರು ಅಂತ. ಅಗ್ನಿಮುಖವು ನಿಂತು ಹೋಯಿತು. ಅಗ್ನಿಮುಖ ಅಂದ್ರೆ ಎರಡು ಅರ್ಥ. ಒಂದು ಅಡಿಗೆ, ಮನೆಯಲ್ಲಿ ಹೆಂಡತಿಯರು ಗಂಡಂದ್ರಿಗೆ ಅಡಿಗೆಯನ್ನ ಮಾಡಿದ್ದಿಲ್ಲಂತೆ. ಗಂಡಂದ್ರು ಕೆಲ್ಸಕ್ಕೆ ಹೋಗಿದ್ರಂತೆ ಬೆಳಿಗ್ಗೆ, ಮಧ್ಯಾಹ್ನ ಬಂದ್ರಂತೆ ಊಟಕ್ಕೆ ಅಂತ. ಅವಾಗೆಲ್ಲ ಊಟ ತಗೊಂಡೋಗೋ ಪದ್ಧತಿ ಇದ್ದಿದ್ದಿಲ್ಲ, ಏನಾದ್ರೂ ಬಿಸಿ ಇದೇ ತಿನ್ಬೇಕು ಅಂತ. ಶಾಸ್ತ್ರದ ಪ್ರಕಾರ ಬಿಸಿ ಬಿಸಿಯಾದ ಪದಾರ್ಥವನ್ನೇ ತಿನ್ಬೇಕು. ಬಂದ್ರಂತೆ, ಇವತ್ತೇನ್ ಅಡಿಗೆ ಅಂತ. ಇವತ್ತಿನಿಂದ ನಿಮಗೆ 14 ವರ್ಷ ಅಡಿಗೆ ಇಲ್ಲ, ಯಾಕೆ ಬಂದ್ರಿ ನೀವು, ಎಲ್ಲ ಕೆಲಸ ಬಿಡ್ರಿ, ಹೋಗ್ರಿ ರಾಮಚಂದ್ರನನ್ನ ಕರ್ಕೊಂಡು ಬರ್ರಿ ಅಂತ. ರಾಮಚಂದ್ರ ಇದ್ರೆ ಎಲ್ಲ ಸುಭಿಕ್ಷವಾಗಿರ್ತದೆ, ಅವನನ್ನೇ ಕಳ್ಕೊಂಡಿದ್ದೀವಿ ನಾವು ಅಂತ. ಹೇಗೆ ಒಂದು ಕ್ಷೇತ್ರಕ್ಕೆ ಅಂದ್ರೆ ಒಂದು ಹೊಲಕ್ಕೆ ಮಳೆ ಮುಖ್ಯವೋ ಅದೇ ರೀತಿ ಅಯೋಧ್ಯೆಗೆ ರಾಮಚಂದ್ರ ಮುಖ್ಯ ಅಂತ. ನೋಡ್ರಿ, ಗಂಡಂದ್ರನ್ನ ಬೈದು ಕಳಿಸ್ತಾರೆ ಹೆಂಡತಿಯರು, ಹೋಗ್ರಿ ಕರ್ಕೊಂಡ್ ಬರ್ರಿ ರಾಮಚಂದ್ರನನ್ನ. ಎಲ್ಲ ಊರಿನ ಜನ, ಎಲ್ಲ ಹೆಚ್ಚಿನ ಅಂಶ, ಯಾರಿಗೆ ನಡಿಲಿಕ್ಕೆ ಆಗಲ್ಲ ಅವ್ರು ಬಿಟ್ಟು ಇನ್ನು ಎಲ್ಲರೂ ಆ ಭರತನ ಜೊತೆಗೆ ಕೈಕೇಯಿಯ ಜೊತೆಗೆ ರಾಮಚಂದ್ರನನ್ನ ಕರ್ಕೊಂಡು ಬರ್ಬೇಕು ಅಂತ ಹೋಗ್ತಾರೆ. ಇತ್ತ ರಾಮಚಂದ್ರ ಆ ಸುಮಂತ್ರಣ ರಥವನ್ನ ಇಳಿದು ಮುಂದೆ ಗಂಗಾ ನದಿಯನ್ನ ದಾಟಲು ಗುಹನ ಆ ದೋಣಿಯನ್ನ ಹತ್ತುತ್ತಾರೆ. ಗುಹ ಅವರನ್ನ ಬಿಡ್ತಾನೆ. ಗುಹ ಅವರನ್ನ ಬಿಟ್ಟ ಮೇಲೆ ಗುಹ ಹೇಳ್ತಾನೆ, ಊಟ ಮಾಡ್ಕೊಂಡು ಹೋಗಿ ಅಂತ. ಅದಕ್ಕೆ ಅಲ್ಲಿ ವ್ರತ ನೋಡ್ರಿ, ಎಂಥ ವ್ರತ ಅಂದ್ರೆ, ಇಲ್ಲಿ ನಾರದರು ಒಂದು ಪ್ರಸಂಗದಲ್ಲಿ, ಈ ಪ್ರಸಂಗದಲ್ಲಿ ಧರ್ಮಾತ್ಮ ಅಂತ ಕರೆದಿದ್ದಾರೆ ರಾಮಚಂದ್ರನನ್ನ. ಏನ್ ಹೇಳ್ತಾನೆ ಗೊತ್ತಾ ರಾಮಚಂದ್ರ, ನೋಡಪ್ಪ ನಾನು ನಗರವಾಸಿಗಳ ಊಟವನ್ನ ಮಾಡಲ್ಲ,
ಒಂದ ಕಾಡಲ್ಲಿ ವಾಸ ಮಾಡಿದ್ರೆ ತೊಂದರೆ ಇಲ್ಲ, ಆದ್ರೆ ಒಂದು ನಗರವನ್ನ ಕಟ್ಟಿರ್ತಾನ ಅವನು. ನಿಷಾದಾಧಿಪತಿಂ ಅಂತ ಅವನ ಹೆಸರು. ನಿಷಾದಾಧಿಪತಿ ಯಾರು? ಗುಹ. ಅವನು ಒಂದು ನಗರಕ್ಕೆ ಅಧಿಪತಿ ಅಂದ್ರೆ ಕೆಟ್ಟವರೇನಲ್ಲ ಅವನು ಹೊಡೆದು ಹಾಕಿರ್ತಾನೆ. ಬರೀ ಬೇಟೆ ಆಡೋದು ಅಷ್ಟೇ ಅಲ್ಲ, ಕೆಟ್ಟ ವ್ಯಕ್ತಿಗಳನ್ನ ರಾಕ್ಷಸರನ್ನ ಸಂಹಾರ ಮಾಡಿರ್ತಾನ ಅವನು. ಹಾಗಾಗಿ ನಿಮ್ಮ ಅರಮನೆಯಲ್ಲಿ ಅಂದ್ರೆ ನಿಮ್ಮ ಈ ಆಸ್ಥಾನದಲ್ಲಿ ನಾನು ಊಟವನ್ನ ಮಾಡುವುದಿಲ್ಲ, ಆದ್ರೆ ಒಂದು ಸಹಾಯ ಆಗಬೇಕು ಅಂತ. ಎಂಥ ಆತ್ಮೀಯ ಗೆಳೆಯರು ನೋಡ್ರಿ ಅವರಿಬ್ರು. ಏನಾಗಬೇಕಪ್ಪ ಅಂತ ಕೇಳಿದಾಗ, ಏನಿಲ್ಲ, ಈ ಕುದುರೆಗಳಿಗೆ ಊಟವನ್ನು ಕೊಡು ಅಂತ ಹೇಳ್ತಾನೆ. ಅಂದ್ರೆ ಇದು ನದಿಯನ್ನ ದಾಟಿಸುವ ಮುಂಚೆ, ಇದು ನದಿಯನ್ನ ದಾಟಿಸುವ ಮುಂಚೆ ಸುಮಂತ್ರ ಇವರನ್ನ ಇಳಿಸಿದ ಮೇಲೆ ಕುದುರೆಗಳಿಗೆ ಊಟವನ್ನ ಕೊಡು, ನೀರನ್ನ ಕೊಡು ಅಂತ. ಅಂದ್ರೆ ಅದು ನೀರಾದ್ರೆ ಅದು ಪ್ರಕೃತಿ ಅಲ್ಲ, ಅದನ್ನೇ ಕೇಳಬೇಕು ಅಂದ್ರೆ ಪ್ರಕೃತಿಯಾದರೂ ಅದು ಯಾರ ಅಧೀನದಲ್ಲಿದೆ ಅನ್ನೋದು ಮುಖ್ಯ ಆಗ್ತದೆ. ಅಂದ್ರೆ ಆ ಪ್ರಾಂತ್ಯದ ನೀರದು, ಅಂದ್ರೆ ಆ ಜನಕ್ಕಿರುವಂತಹ ನೀರು, ಅದನ್ನ ಪರ್ಮಿಷನ್ ಕೇಳಿ ತಗೊಳ್ಬೇಕು ಅಂತ. ಹೀಗೆ ಆ ಕುದುರೆಗಳಿಗೆ ಆ ನೀರನ್ನ ಕೊಡಿಸಿ ಮುಂದೆ ಅವನು ಸಾಕ್ತಾನೆ. ಇದೇ ಘಟನೆ ಮಹಾಭಾರತದಲ್ಲಿಯೂ ನಡೆಯುತ್ತೆ. ಯುದ್ಧ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ಒಮ್ಮಿಂದೊಮ್ಮೆಲೆ ಕೃಷ್ಣ ಕೆಳಗಿಳಿತಾನೆ. ಕೆಳಗಿಳಿದು ಕೆಳಗಿಳಿಯುವಾಗ ಅರ್ಜುನ ಕೇಳ್ತಾನೆ, ಕೃಷ್ಣ ಏನಾಯ್ತು ನಿನಗೆ, ಏನ್ ಮಾಡ್ತಾ ಇದ್ದೀನಿ ನೀನು, ಯುದ್ಧ ನಡೀತಾ ಇದೆ ಅಂತ. ಬೇಗ ಬೇಗ ಕೆಳಗಿಳಿ, ಬೇಗ ಇಳಿ ಅಂತ ಹೇಳಿ ಇಳಿಸಿ ಆ ಕುದುರೆಗಳನ್ನ ಬಿಚ್ಚಿ ಅವುಗಳಿಗೆ ನೀರನ್ನ ಮೇವನ್ನ ಕೊಡ್ತಾನೆ. ನೋಡಿ, ಪರಮಾತ್ಮ ಅಂದ್ರೆ ಒಂದೇ ರೀತಿ. ತ್ರೇತಾಯುಗದಲ್ಲಿ ಹೇಗಿದ್ನೋ ದ್ವಾಪರ ಯುಗದಲ್ಲೂ ಹಾಗೇ ಇದ್ದ, ಪ್ರತಿ ಯುಗದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮ ಒಂದೇ ರೀತಿ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಯಾವುದೇ ಆಸೆಗಳಿಲ್ಲ, ಕರ್ಮಗಳಿಲ್ಲ. ಪರಮಾತ್ಮನಿಗೆ ಯಾವುದೇ ರೀತಿ ಕರ್ಮಗಳಿಲ್ಲ, ಅದನ್ನು ಕೃಷ್ಣ ಹೇಳ್ಕೊಂಡಿದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯೋ ತ್ರಿಷು ಲೋಕೇಶು ಕಿಂಚನ. ಹೀಗೆ ಆ ರಾಮಚಂದ್ರ ಪ್ರಾಣಿಗಳಿಗೆ ನೋಡಿ ಎಂಥ ಪ್ರೀತಿಯನ್ನ ತೋರಿದ ಅಂತ. ಅಂದ್ರೆ ಮರೀಲಿಲ್ಲ ಅಂತ, ನಾವೇನೋ ಯಾವುದೋ ಘಟನೆ ಆಗಿದೆ ಅಂತೆಲ್ಲ ಮರೆತು ಬಿಡ್ತೀವಿ. ಇಲ್ರಿ ಗೊತ್ತಾಗ್ಲಿಲ್ಲ, ದುಃಖದಲ್ಲಿ ಏನು ಉದ್ವೇಗದಲ್ಲಿ ಮರೆತು ಬಿಟ್ಟಿವಿ ಅಂತ ಹೇಳ್ತೀವಿ. ಆದ್ರೆ ರಾಮಚಂದ್ರ ಯಾವುದೇ ಕಾರಣಕ್ಕೂ ಮರೀಲಿಲ್ಲ. ಮರೆಯದೇನೆ ಮುಂದೆ ಆ ಗಂಗೆಯನ್ನ ದಾಟಿ ಚಿತ್ರಕೂಟ ಪರ್ವತವನ್ನ ಸೇರ್ತಾರೆ. ಅಲ್ಲಿಂದ ಮುಂದೆ ರಾಮ ಲಕ್ಷ್ಮಣ ಸೀತೆಯರು ಒಂದೊಂದಷ್ಟು ವರ್ಷಗಳ ಕಾಲ ವಾಸವನ್ನ ಮಾಡಿ ಕಾಡಿನಲ್ಲಿ ದಂಡಕಾರಣ್ಯದಲ್ಲಿ ವಾಸವನ್ನ ಮಾಡ್ತಾರೆ. ಮಧ್ಯದಲ್ಲಿ ಲಕ್ಷ್ಮಣನಿಗೆ ರಾಮಚಂದ್ರ ಹೇಳ್ತಾನೆ, ರಾಮ ಲಕ್ಷ್ಮಣ ನೋಡಪ್ಪ, ಎಲ್ಲ ಅದ್ಭುತವಾಗಿ ನಡೀತಾ ಇದೆ, ಅಯೋಧ್ಯೆಗಿಂತಲೂ ಇಲ್ಲೇ ಚೆನ್ನಾಗಿದೆ ಅನಿಸ್ತಾ ಇದೆ, ಇಲ್ಲೇ ಇದ್ದು ಬಿಡೋಣ ಅಂತ. ಹೌದಣ್ಣ ಹೌದಣ್ಣ, ನೀನ್ ಹೇಳಿದ್ದೆ ಸರಿ ಅಂತ ಇವನು ಮತ್ತೆ ಅವನ ಮಾತಿಗೆ ಒಪ್ಪಿಗೆ ಕೊಟ್ಟು ಇಲ್ಲೇ ಇರ್ಬೇಕು ಅಂತ ತೀರ್ಮಾನ ಆಗಿರುತ್ತೆ. ಇವರಿಷ್ಟು ಮಾತನಾಡಿರ್ತಾರೆ, ಭರತ ಬರ್ತಾನೆ. ಈ ರಾಮಚಂದ್ರ ಹೋಗುವ ದಾರಿಯಲ್ಲಿ ಭರದ್ವಾಜರ ಆಶ್ರಮವನ್ನ ದಾಟಿ ಕೆಲವು ಋಷಿಗಳ ಆಶ್ರಮವನ್ನ ದಾಟಿ ಹೋಗಿರ್ತಾನೆ ರಾಮಚಂದ್ರ. ಅವರಿಗೆಲ್ಲ ಖುಷಿಯೋ ಖುಷಿ, ಭರದ್ವಾಜರಿಗೆ ಋಷಿಗಳಿಗೆಲ್ಲ. ಯಾಕೆ ಅಂದ್ರೆ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡಿರ್ತಾರೆ, ಎಲ್ಲ ವೇದಗಳನ್ನ ತಿಳಿದು ಎಲ್ಲ ವೇದ ಮಂತ್ರಗಳ ಅರ್ಥವನ್ನ ತಿಳಿದು ತಪಸ್ಸನ್ನ ಮಾಡಿ ಮಾಡಿ ಅದರ ಫಲ ಏನಂದ್ರೆ ಭಗವಂತ, ಭಗವಂತ ಸಿಕ್ಕರೆ ಕಾಣಿಸಿದ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ರಾಮಚಂದ್ರ ಹೆಜ್ಜೆಯನ್ನ ಇಟ್ಟಿರ್ತಾನೆ ಅವರ ಆಶ್ರಮಕ್ಕೆ. ಎಷ್ಟು ಆನಂದ ಅಂದ್ರೆ ಅವರಿಗೆ ಪರಮಾತ್ಮ ಸಿಕ್ಕ ಅಂತ, ಮುಗಿದೋಯ್ತು ಇನ್ನೇನಿಲ್ಲ ಅಂತ. ಯದ್ ವಿಜ್ಞಾನೇನ ಸರ್ವಮಿದಂ ವಿಜ್ಞಾತಂ ಭವತಿ, ಯಾವುದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗುತ್ತೋ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ಅಲ್ಲ ಎಲ್ಲಾ ಕರ್ಮ ಬಿಟ್ಟು ಎಲ್ಲಾ ಬಿಟ್ಟು ಪರಮಾತ್ಮನನ್ನ ತಿಳಿಯೋದ್ರಲ್ಲಿ ಏನಿದೆ ಅಂತಂದ್ರೆ, ನೋಡ್ರಿ ತುಂಬಾ ಹಸಿವೆ ಆದವನಿಗೆ ತುಂಬಾ ಪದಾರ್ಥ ಕೊಡೋದಕ್ಕಿಂತ ಯಾವುದಾದ್ರೂ ಒಂದು ಎಲೆಯನ್ನೋ, ಶಾಸ್ತ್ರ ಹೇಳೋದು ಯಾವುದೋ ಒಂದು ಎಲೆಯನ್ನೋ ಒಂದು ಗಡ್ಡೆಯನ್ನೋ ಕೊಟ್ಟಾಗ ಒಂದು ಗಡ್ಡೆಯನ್ನ ತಿಂದ್ರೆ ಎಲ್ಲಾ ಹಸಿವನ್ನ ಹೇಗೆ ಅದು ನೀಗಿಸುತ್ತೋ ಅದೇ ರೀತಿ ಒಬ್ಬನನ್ನ ತಿಳಿದ್ರೆ ಎಲ್ಲವನ್ನ ತಿಳಿದ ಹಾಗೆ ಅಂತ ಶಾಸ್ತ್ರಗಳು ಹೇಳಿವೆ. ಅಂತಹ ಎಲೆಗಳು ಇವೆ ಅಂತೆ. ಅದಕ್ಕೆ ಋಷಿಗಳು ಸಾವಿರಾರು ವರ್ಷ ಬದುಕಿದ್ದು. ಸಾವಿರಾರು ವರ್ಷ ಬದುಕಲಿಕ್ಕೆ ಎರಡು ಕಾರಣ ಇದೆ, ಒಂದು ಎಲೆ ಗಡ್ಡೆ ಗೆಣಸು, ಆದ್ರೆ ಸಂಧ್ಯಾವಂದನವನ್ನು ಯಾರು ಸರಿಯಾಗಿ ಮಾಡ್ತಾರೋ ಅವರು ಸಾವಿರಾರು ವರ್ಷ ಬದುಕ್ತಾರೆ ಅಂತ. ಅಂತಹ ರಾಮಚಂದ್ರ ಅಲ್ಲಿ ಆ ಋಷಿಗಳಿಗೆ ದರ್ಶನವನ್ನ ಕೊಟ್ಟ, ತಪಸ್ಸನ್ನ ಮಾಡಿದ ಋಷಿಗಳಿಗೆ ದರ್ಶನವನ್ನ ಕೊಟ್ಟ ಮೇಲೆ ಇತ್ತ ಭರತ ರಾಮಚಂದ್ರನ ಬಳಿ ಬಂದ. ಗುಹ ಎಲ್ಲ ಹೇಳ್ತಾನೆ, ಹಿಂಗೆ ಹಿಂಗ್ ಹೋದ್ರು ಹಿಂಗ್ ಹೋದ್ರು ಅಂತೆಲ್ಲ ಒಂದು ರೀತಿಯಲ್ಲಿ ದಾರಿಯನ್ನ ತೋರಿಸ್ತಾರೆ. ಭರತ ಬಂದು, ಅಣ್ಣ ನಡಿ ಹೋಗೋಣ ಸಾಕಿನ್ನು ಅಂತ. ಈ ಕೈಯಲ್ಲಿ ಬ್ಯಾಗ್ ಇದ್ರೆ ಏನಾದ್ರೂ ಕಸ್ಕೊಳ್ತಿದ್ದ ಅವನು,
ಬ್ಯಾಗ್ ಇಸ್ಕೊಂಡು ನಡಿ ಅಂತ ಕರ್ಕೊಂಡು ಹೋಗ್ತಿದ್ದ. ಆದ್ರೆ ಬ್ಯಾಗ್ ಇಲ್ಲ, ಏನಿಲ್ಲ, ಬಿಲ್ಲು ಬಾಣಗಳಿವೆ ರಕ್ಷಣೆ ಮಾಡ್ಲಿಕ್ಕೋಸ್ಕರ. ಯಾಕಂದ್ರೆ ಕ್ಷತ್ರಿಯ ಧರ್ಮ ಅಂತ ತೋರಿಸ್ಲಿಕ್ಕೋಸ್ಕರ ಬಿಲ್ಲು ಬಾಣಗಳನ್ನ ಅಂದ್ರೆ ಆಯುಧವನ್ನ ಹಿಡ್ಕೊಂಡಿದ್ದಾರೆ. ಆದ್ರೆ ಭರತ ಬಂದ, ಅಣ್ಣ ನಡಿ ಹೋಗೋಣ ಅಂತಂದ. ಏನಾಯ್ತು ಭರತ? ಅದಕ್ಕೂ ಮುಂಚೆ ಭರತ ಬರೋದನ್ನ ಲಕ್ಷ್ಮಣ ನೋಡಿರ್ತಾನೆ. ಲಕ್ಷ್ಮಣ ನೋಡಿ ಏನ್ ಹೇಳ್ತಾನೆ, ಅಣ್ಣ ಇವನ್ ಇಲ್ಲೂ ನಮ್ಮನ್ನು ಬದುಕಕ್ ಬಿಡ್ತಾ ಇಲ್ಲ, ನಡೀನ್ ಹೊಡೆದ್ ಹಾಕೋಣ ಅವರನ್ನ ಅಂತ. ಅಣ್ಣ ನೀನ್ ಬರದೆ ಹೋದ್ರೆ ಚಿಂತೆ ಇಲ್ಲ, ನಾನೇ ಹೊಡೆದಾಕ್ತೀನಿ ಅಂತ. ತಲೆ ಕೆಡಿಸ್ಕೋಬೇಡ, ನೋಡು ಬರೋ ರೀತಿ ನೋಡು. ಯುದ್ಧಕ್ಕೆ ಬರೋರು ಯಾರಾದ್ರೂ ಈ ರೀತಿ ಸಂಯಮದಿಂದ ನಿಧಾನವಾಗಿ ಬರ್ತಾರೆ? ಯಾರಾದ್ರೂ ಯುದ್ಧಕ್ಕೆ ಬರೋದಾದ್ರೆ ಫೋರ್ಸ್ ಅಲ್ಲಿ ಬರ್ತಾರೆ. ನೋಡು ಒಂದ್ 5 ನಿಮಿಷ ವಿಚಾರ ಮಾಡು, ಒಮ್ಮಿಂದಮೇಲೆ ನಿರ್ಧಾರ ತಗೊಳ್ಬೇಡ. ಭರತ ಅಂಥವನಲ್ಲಪ್ಪ, ನಿನ್ ಗೊತ್ತಿಲ್ಲ ಏನು ಅಂತ. ಅವನಂಥವನಲ್ಲ, ಸರಿ ಪಕ್ಕದಲ್ಲಿ ನೋಡು ಕೈಕೇ ಇದ್ದಾಳೆ ಅಂತ. ಅವಳು ಏನ್ ಕೆಟ್ಟವಳೇನಲ್ಲಪ್ಪ, ಸ್ತ್ರೀಗೆಲ್ಲ ಬೈಬಾರ್ದು ಹಾಗೆಲ್ಲ ಅಂತಾನೆ ರಾಮಚಂದ್ರ. ಅಲ್ಲ ನಿನಗೆ ಕೆಟ್ಟದ್ದನ್ನು ಮಾಡಿದಾಳೆ, ಆದ್ರೂ ಅವಳಿಗೆ ನೀನು ಒಳ್ಳೇದನ್ನ ಬಯಸ್ತಾ ಇದ್ದಿ ಅಂತ ಲಕ್ಷ್ಮಣ ಹೇಳಿದಾಗ, ಅವರು ಕೆಟ್ಟದ್ದನ್ನ ಮಾಡುವುದು ನೋಡ್ರಿ ರಾಮಚಂದ್ರನ ಮಾತಿದು, ಕೆಟ್ಟದ್ದನ್ನ ಮಾಡುವುದು ನಿಮಿತ್ತ ಅಷ್ಟೇ. ಅವರು ಕೆಟ್ಟದ್ದು ಒಳ್ಳೇದೆಲ್ಲ ನಮ್ಮ ಕರ್ಮ, ನಮ್ಮ ಕರ್ಮಕ್ಕಿಂತಲೂ ಪರಮಾತ್ಮನ ಅಧೀನದಲ್ಲಿದೆ ಇದೆಲ್ಲವೂ. ಅಂದ್ರೆ ನನ್ನ ಅಧೀನದಲ್ಲಿದೆ, ನಾನೇ ಮನಸ್ಸು ಮಾಡಿ ಬಂದಿದ್ದು ಅಂತ ಹೇಳಬೇಕಾಗಿದೆ ಲಕ್ಷ್ಮಣನಿಗೆ. ಹೀಗೆ ಅಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾನೆ. ಆ ಮಾತುಗಳು ಏನು, ಲಕ್ಷ್ಮಣನಿಗೆ ಕೊಟ್ಟ ಉಪದೇಶ ಏನು ಅಂತ ನಾಳೆಯ ಪ್ರವಚನದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಶ್ರೀಕೃಷ್ಣಾರ್ಪಣಮಸ್ತು.